व्याख्यामुद्रां करसरसिजैः पुस्तकं शङ्खचक्रे विप्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशविप्लावयन्मामाविर्भूयादनकमहिमामानसेवाधीशः नमस्ते प्राणेश प्रणतविभवायामनिमगाः नमस्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्टभगवन्नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। महाभारतद चिन्तकरिगे वन्दनेगळु। ಭೀಷ್ಮನಲ್ಲಿ ರಥ ಅತಿರಥರನ್ನು ಹೇಳಬೇಕು ಅಂತ ಕೇಳಿಕೊಂಡ ದುರ್ಯೋಧನ ಅಣ್ಣ ತಮ್ಮಂದಿರನ್ನೆಲ್ಲ 100 ಲೆಕ್ಕ ಅಂತ ಹಾಕಿ ಭೀಷ್ಮರು ತನ್ನನ್ನು ಇಟ್ಟುಕೊಂಡು 32 ಜನರ 3-4 ಬಗೆಯ ರಥ ಅತಿರಥ ಸಂಖ್ಯೆಯನ್ನು ಹೇಳಿದರು। ಕೊನೆಗೂ ಕೌರವ ನೆನೆಸಿಪ್ಪಿಸಿಲ್ಲ। ಇವರೇ ಹೇಳುವಾಗ ಸಕಾತೆ ದೈತಃ ನಿತ್ಯಂ ನಿನ್ನ ಗೆಳೆಯ ಅಂತಾರೆ, ಯಯೇಶಃ ರಣಕರ್ಕಶಃ ಅಂತ। ದೊಡ್ಡ ಸಭೆಯಲ್ಲೇ ಭೀಷ್ಮರು ಎಲ್ಲರನ್ನೂ ಲೆಕ್ಕ ಹೇಳುತ್ತಾ ಇದ್ದಾರೆ, ಎಲ್ಲ ರಾಜರಲ್ಲೇ ಇದ್ದಾರೆ, ದುರ್ಯೋಧನನಿಗೆ ಪ್ರತ್ಯಕ್ಷರಾಗಿಯೇ ಇದ್ದಾರೆ। ಹಾಗಾಗಿ ಕರ್ಣನನ್ನು ಸಹ ಕೊನೆಯ ಗಳಿಗೆಯಲ್ಲಿ ಎಲ್ಲರನ್ನು ತಿಳಿಸಿದ ಬಳಿಕ ಕೈ ತೋರಿಸಿ ಹೇಳುತ್ತಾರೆ। ನಾವು ಬೇರೆ ಕಡೆ ನೋಡುವಾಗ ದುರ್ಯೋಧನ ನೆನಪಿಸಿದ, ಭೀಷ್ಮರೇ ಇವ ಕರ್ಣ ಅವನಲ್ಲಿ ಕೇಳಲಿಲ್ಲ ಅಂತ ಹಾಗೆಲ್ಲ ನಾಟಕ ನೋಡುತ್ತೇವೆ। ಇದು ನಾಟಕ ಅಲ್ಲ, ಎದುರೇ ಹಾಗಾಗಿ ಭೀಷ್ಮರಿಗೇನೋ ನೆನಪಿಲ್ಲ ಅಂತ ಮಾಡಿಕೊಳ್ಳುವ ನಾಟಕ, ಭೀಷ್ಮ ನೆನಪು ಮಾಡಿಕೊಂಡ ಹಾಗೆ ಓ ಇವನ ಹೇಳುತ್ತೇನೆ ಅಂತ ಏನು ತಡ ಮಾಡಿದ ಪ್ರಶ್ನೆ ಇಲ್ಲ। ಬಹಳ ಅದ್ಭುತವಾದಂತಹ ಓಘದಲ್ಲಿ ಅವರವರ ಲೆಕ್ಕಾಚಾರದಂತೆ ಭೀಷ್ಮರು ಯಾವುದೇ ನಾನು ಮಾತ್ರ ವ್ಯವಸ್ಥೆಯನ್ನು ತೋರಿಸಿಕೊಟ್ಟೆ, ಅತಿರಥರು ಎಲ್ಲಿ ಬರ್ತಾರೆ, ರಥಯೂಥಪ ಯಾರಿದ್ದಾರೆ ಅಂತ ಭೀಷ್ಮರದ್ದು ಯಾವುದೇ ಕೆಟ್ಲ ಕೊಡಲಿಲ್ಲ, ಯಾವುದೇ ಕ್ಯಾಟಗರಿ ಮಾಡಲಿಲ್ಲ, ವಿಭಾಗ ಧರ್ಮವನ್ನು ತೋರಿಸಿಕೊಟ್ಟಿಲ್ಲ। ಆದರೆ ಅದೊಂದು ದೊಡ್ಡ ಅಧ್ಯಯನದ ದೃಷ್ಟಿಯಿಂದ ನಾನು ತೋರಿಸಿಕೊಟ್ಟೆ। ಕೊನೆಗೆ ಅವರೇ ಹೇಳ್ತಾ ಮುಂದುವರಿಸ್ತಾ ಅಚಲಃ ವೃಷಕಶ್ಚೈವ ಅಂತ ಗಾಂಧಾರ ಮುಖ್ಯರನ್ನು ಶಕುನಿಯ ಸೋದರರನ್ನು ಇಬ್ಬರನ್ನು ಬೆಟ್ಟು ಮಾಡಿ 12 ಜನ ಇದ್ದಾರೆ ಅವರು, ಶಕುನಿ ಅಣ್ಣ ತಮ್ಮಂದಿರು। ಶಕುನಿ ಒಬ್ಬನನ್ನು ಇಟ್ಟುಕೊಂಡು ಮತ್ತಿಬ್ಬರನ್ನು ಮಾತ್ರವೇ ರಥಿಕರು ರಥರು ಅಂತ ಹೇಳಿಕೊಂಡು ಭೀಷ್ಮರು ಹೇಳ್ತಾರೆ, ಉಳಿದವರನ್ನು ಲೆಕ್ಕಕ್ಕೆ ತರುವುದಿಲ್ಲ, ಅಂತಹ ಹೋರಾಟಗಾರರು ಅಲ್ಲ ಅವರು ಅಂತ ಹೋರಾಟಕ್ಕೆ ಬಂದಿದ್ದಾರೆ। ಅದೇನು ಬೇಸರದ ಪ್ರಶ್ನೆ ಇಲ್ಲ, ಅವರವರ ಯೋಗ್ಯತಾ ವ್ಯವಸ್ಥೆಯನ್ನು ತಿಳಿಸಿಕೊಟ್ಟಾಗ ಅದರಿಂದ ಕ್ರಮಬದ್ಧವಾದ ಒಂದು ಹೇಳಿಕೆ। ಭೀಷ್ಮರು ಯಾವುದೇ ಕಾಮಕ್ರೋಧಕ್ಕೆ ಬಲಿಯಾಗಿ ರಾಗದ್ವೇಷಕ್ಕೆ ಒಳಗಾಗಿ ತನ್ನವನು ತನ್ನವರಲ್ಲ ಅಂತ ಹೇಳಿಕೊಳ್ಳಿ, ಹಾಗಿದ್ದರೆ ಶಕುನಿಯ ಎಲ್ಲ ಅಣ್ಣ ತಮ್ಮಂದಿರನ್ನು ಹೇಳ್ಬೋದಿತ್ತು ಅವರಿಗೆ, ದ್ವಾದಶ ರಥರು ಅಂತೇಳಿ ಹೇಳಲಿಲ್ಲ। ಅದನ್ನು ಮುಖಸ್ತುತಿಯಲ್ಲ, ಅವರ ಯೋಗ್ಯತೆ ನಾಳೆ ಯುದ್ಧದಲ್ಲಿ ಕಾಣುತ್ತೆ, ಪ್ರತ್ಯಕ್ಷ ಆಗುತ್ತೆ। ಭೀಷ್ಮರು ಹೇಳಿ ಅವರು ರಥರು ಆಗುವುದಲ್ಲ, ಅತಿರಥರು ಆಗುವುದಲ್ಲ, ಭೀಷ್ಮರು ಹೇಳದೆಯೂ ಆಗುವುದಲ್ಲ, ಅವರವರ ಯೋಗ್ಯತೆ ಏನು ಅಂತ ಕೌರವ ಗೊತ್ತಿದ್ದೇ ಭೀಷ್ಮರಲ್ಲಿ ಕೇಳುತ್ತೆ, ನಿಮಗೆ ಗೊತ್ತಿದೆ ಹೇಳಿ ಅಂತ। ಆಗ ಗಾಂಧಾರ ಮುಖ್ಯರಿಬ್ಬರನ್ನು ತೋರಿಸಿಕೊಟ್ಟು ತರುಣವು ದರ್ಶನೀಯವು ಚ ಅಂತ ಬಹಳ ಚೆನ್ನಾಗಿ ಹೇಳುತ್ತಾರೆ, ಬಹಳ ಸುಂದರವಾಗಿದ್ದಾರೆ, ಯುವಕರಿದ್ದಾರೆ, ಅಂದರೆ 12 ಮಂದಿ ಅಣ್ಣ ತಮ್ಮಂದಿರಿಂದ ತುಂಬ 10-20 ವರ್ಷ ಆಚೀಚಿನವರಾಗ್ತಾರೆ ಅಣ್ಣ ತಮ್ಮಂದಿರಲ್ಲ, ಆದ್ದರಿಂದ ತರುಣವು ದರ್ಶನೀಯವು ಚ ಅಂತ ಕೊನೆ ಇಬ್ಬರು ಇರಬೇಕು, ಅಚಲ ಮತ್ತು ವೃಷಕ ಅಂತ ಅವರಿರುವರನ್ನು ಹೇಳಿದ ತಕ್ಷಣ ಮತ್ತೆ ಹೇಳಿದ್ದು ಸಕಾತೆ ದಯಿತಃ ನಿತ್ಯಂ ಯಯೇಶಃ ರಣಕರ್ಕಶಃ ಉತ್ಸಾಹಿತಿ ರಾಜನ್ ತ್ವಾಂ ಪಾಂಡವೈ ವಿಗ್ರಹೇ ಪಾಂಡವೈಸ್ಸಹ ಅಂತ। ಇವ ಇದ್ದಾನಲ್ಲ ಅಂತಲೇಳಿ ಯಯೇಶಃ ಅಂತಾರೆ, ಪ್ರಯೋಗ ಮಾಡ್ತಾನೆ ಕಣ್ಣು ಕೈ ತೋರಿಸಿಯೇ, ಆದರೆ ಮೊದಲು ಶಬ್ದ ಒಳ್ಳೆ ಪ್ರಯೋಗ ಮಾಡಿದ್ದಾರೆ, ಸಖಾತೆ ಅಂತ ನಿನ್ನ ಗೆಳೆಯ, ದಯಿತಃ ನಿತ್ಯಂ ಭಾರೀ ನಿನಗೆ ಪ್ರಿಯ ಪಾತ್ರ, ನಿನ್ನೊಟ್ಟಿಯೇ ಯೋಗಕ್ಷೇಮದಲ್ಲಿರುವವ, ಸುಖವನ್ನುಣ್ಣುವವ, ಸಖಾ ಶಬ್ದಕ್ಕೆ ದುಃಖದ ಭಾಗಿ ಅಂತ ಕಾಣುವುದಿಲ್ಲ,
ಸುಖದ ಭಾಗಿ ಮಾತ್ರ ಕಾಣ್ತದೆ. ಸಮಾನಂ ಖಂ ಅಂದರೆ ಸುಖಂ ಅಂತ, ಸಹ ಸುಖಂ ಅಂತ ಅರ್ಥ. ಒಟ್ಟಿಗೆ ಸುಖ ಅನುಭವಿಸುವ ಸಮಾನವಾದ ಯೋಗಕ್ಷೇಮವನ್ನು ನೋಡಿಕೊಳ್ಳುವವ ನಿನ್ನ ಮಿತ್ರ, ನಿನಗೆ ತುಂಬ ಇಷ್ಟನಾದವ ಇದ್ದಾನಲ್ಲ ಇವ, ರಣಕರ್ಕಶಃ ಅಂತಾನೆ. ಯುದ್ಧದ ಹುಚ್ಚಿನವ ಅಂತ, ಅಮಲಿನವ ಅಂತ ಹಾಗೆ ಹೇಳ್ತಾರೆ. ಯುದ್ಧ ಯುದ್ಧ ಅಂತ ಹಾರಾಡಿಕೊಳ್ಳುವವ, ಯಾವತ್ತೂ ತೋಳ ಮೇಲದ ಮೇಲೆ ಕೈಯಾಡಿಸಿಕೊಳ್ಳುವವನು, ನಿಂತವನಿದ್ದಾನಲ್ಲ ಇವನನ್ನು ಕಟ್ಟಿಕೊಂಡಿದ್ದೆಯಲ್ಲ ಅಂತ ಹೇಳಿಕೊಳ್ಳುವ ಹಾಗೆ ಮಾಡಿ ಉತ್ಸಾಹ ಏತು, ನಿನ್ನನ್ನು ಭಾರಿ ಪ್ರೇರಣೆಗೈತಾನೆ, ಉತ್ಸಾಹಗೊಳಿಸ್ತಾನೆ. ನಿನಮೇ ತುಂಬ ಪ್ರೋತ್ಸಾಹ ಬರುವಂತೆ ಹೇಳುವಂತೆ ಮಾಡುವವನಿವನು. ಉತ್ಸಾಹ ಏತಿ ಯಾವುದಕ್ಕೆ? ವಿಗ್ರಹೇ ಪಾಂಡವೈಸ್ಸ, ಪಾಂಡವರ ಜೊತೆಯಲ್ಲಿ ಹೋರಾಟಕ್ಕೆ ನಿನ್ನನ್ನು ಹಿಂದಿನಿಂದ ದೂಡುವವ ಯಾರು ಅಂದರೆ ಇವನೇ ಅಂತ ಹೇಳ್ತಾನೆ. ಇವನ ಬಲ ಇದೆ ಅಂತಲೇ ದುರ್ಯೋಧನ ಹಾರುವುದು, ದುರ್ಯೋಧನನಿಗೆ ಅಧಿಕಾರವಿದೆ, ಛಲ ಇದೆ ಅವನಿಗೆ, ಬಲ ಯಾರು ಕೇಳಿದರೆ ಕರ್ಣ ಇದ್ದ, ನಡೆಸಿಕೊಡುವವನಿದ್ದ. ಅದರಿಂದ ಕರ್ಣನ ಮೇಲಿನ ಬಲದ ವಿಶ್ವಾಸದಿಂದ ದುರ್ಯೋಧನ ಹಾರತಾ ಇದ್ದಾನೆ. ಅದನ್ನು ಭೀಷ್ಮರು ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ನೀನು ಅವನಿದ್ದಿ ಹೇಳಿಕೊಂಡು ನಿನ್ನನ್ನು ಭಾರಿ ಅವನು ಮೇಲಕ್ಕೆ ತರ್ತಾ ಇದ್ದಾನೆ ಅಂತ. ಪಾಂಡವರ ಜೊತೆಯಲ್ಲಿ ಹೋರಾಟಕ್ಕೆ ಕಾರಣನೇ ಯುದ್ಧದ ಅಮಲಿನವ ಇವ ಅಂತ ಹೇಳಿ ಹೇಳ್ತಾರೆ. ಪರುಷಃ ಕತ್ತನಃ ನೀಚಃ ಮಾನೀಚ ಅತ್ಯಂತ ಮುಚ್ಚರಿತ, ಎಷ್ಟು ಹೇಳ್ತಾರೆ ನೋಡಿ ಅವರು. ಪರುಷಃ ಯಾವತ್ತು ನೋಡಿದರೂ ಕರ್ಕಶವಾಗಿಯೇ, ಕಠೋರವಾಗಿಯೇ, ಕ್ರೂರವಾಗಿಯೇ, ಕರಾಳವಾಗಿಯೇ ಮಾತಾಡುವವ ಅವನ ವ್ಯವಸ್ಥೆ ಪಾರುಷ್ಯ ಅಂತ, ಬಹಳ ಕ್ರೂರತನ ಅಂತ. ಪರುಷಃ ಕತ್ತನಃ, ಹೊಗಳಿಕೊಳ್ಳುವುದು, ಬೊಗಳುವುದು, ನಿಜವಾಗಿರುವುದಿಲ್ಲ, ಹೇಳಿಕೆ ಮಾತ್ರ, ಹೇಳುವುದು ಮಾತ್ರ, ಬಾಯಲ್ಲಿ ಸ್ವರದಲ್ಲಿ ಮಾತ್ರ ಅಂತಾನೆ. ನೀಚ ಅಂತಾರೆ ಏನೋ ಶಬ್ದ, ಅತ್ಯಂತ ಕೆಟ್ಟವ ಅಂತ, ಕೆಟ್ಟ ಸ್ವಭಾವದವ, ಒಳ್ಳೆಯವನಲ್ಲ ಅವನು ಅಂತ. ಎಷ್ಟು ಅದ್ಭುತವಾಗಿ ಎದುರಲ್ಲೇ ನಿರ್ದೇಶ ಮಾಡಿದ ಹೇಳುತ್ತಾರೆ. ಮಾನೀಷ ಅತ್ಯಂತ ಭಾರಿ ಅಭಿಮಾನಿ, ಅಹಂಕಾರ ಕಂಡಾವಟ್ಟಿಡಿ, ಊಟಾಡಿಗೆ ಜಾಗಮಿ ಇಲ್ಲ ಅಂತಾನೆ. ಏನಾದರೂ ಗೌರವನ ಆಪ್ತ ಗೆಳೆಯ ಅಲ್ವಾ, ಮತ್ತೆ ಮಾತಾಡಲಿಕ್ಕೆ. ಉಚ್ಛ್ರಿತ ಅಂತಾರೆ, ನಿಜವಾಗಿ ಇದೊಂದು ವಿಚಿತ್ರ ಶಬ್ದ. ಅತ್ಯಂತ ಮುಚ್ಛ್ರಿತ ಅಂತ, ಭಾರಿ ಮೇಲಕ್ಕೆ ಕೂತಿದ್ದಾನಂತೆ. ಉತ್ತುಶ್ರಿತ ಅಂತ, ಎತ್ತರದ ಆಸನವನ್ನು ಏರಿ ಕುಳಿತಿದ್ದಾನೆ ಅಂತ. ದುರ್ಯೋಧನಾಗಿ ದುರ್ಯೋಧನ ಪಕ್ಕದಲ್ಲೇ ದೊಡ್ಡ ಸಂಗತಿ ಎಂದು ಹೇಳಿಕೊಂಡು ಕೂತಿದ್ದಾನೆ. ಇವರೆಲ್ಲ ಕೆಲಸದವರಲ್ವಾ ಅವನಿಗೆ, ಇವ ಗೆಳೆಯ ಆಪ್ತಮಿತ್ರ. ಆ ಲೆಕ್ಕದಲ್ಲಿ ಅವನನ್ನು ಮೇಲೆ ಕೂತದ್ದರೆ ಒಂದು ದೃಷ್ಟಿಯಿಂದ ಹೀಯಾಳಿಸಲು ಭೀಷ್ಮರಿಗೆ ಮಾತು ಸಿಕ್ಕಿದಾಗಾಯಿತು, ಹೇಗಿದ್ದಾನೆ ಅಂತ ಹೇಳಿಕೊಳ್ಳಿಕ್ಕೋಸ್ಕರ. ಕಥನಃ ಬೊಗಳಿಯುದು ಮಾತ್ರ ಅವನು, ಕರ್ಣಃ ವೈಕರ್ತನಸ್ತವ ಮಂತ್ರೀ ನೇತಾಚ ಬಂಧುಶ್ಚ, ಮತ್ತು ಹೇಳುತ್ತಾನೆ ಅವನು ಕರ್ಣ. ಕರ್ಣ ಎನ್ನುವುದನ್ನು ಹಿಂದೆ ವ್ಯಪದೇಶ ಮಾಡಿದ್ದಾರೆ ವ್ಯಾಸರು, ಯಾಕೆ ಅಂತ. ಮಧ್ವಾಚಾರ್ಯ ಒಂದು ದೃಷ್ಟಿಯಿಂದ ತೋರಿಸಿಕೊಟ್ರು ಕರ್ಣ ಅನ್ನುವಾಗ, ಸುದರ್ಶನೀಯ ಕರ್ಣತಃ ಅಂತ, ಬಹಳ ಚಂದವಾದ ಕಿವಿ ಇತ್ತು ಅವನಿಗೆ ಅಂತ, ಅದು ಹುಟ್ಟುವಾಗ. ಆದರೆ ಅವನಿಗೆ ಕರ್ಣನಾಮ ಗಟ್ಟಿಯಾಗಲಿಕ್ಕೆ ಕಾರಣ ಇನ್ನೊಂದು ಹೇಳುತ್ತದೆ ಮಹಾಭಾರತ ಹೇಳುವಾಗ. ಕುಂಡಲಾಭರಣದಲ್ಲಿ ಬಂದಿತ್ತದು ಮಾತು, ಕೊನೆಗೆ ಅವನು ಕೆತ್ತಿಕೊಟ್ಟದ್ದು ಇಂದ್ರನಿಗೆ. ದಾನ ಕೇಳಲಿಕ್ಕೆ ಬಂದಾಗ ಕುಂಡಲ ಕೊಡು ಅಂತ ಕೇಳಿದ, ಸಹಜಾತವಾದ ಕುಂಡಲ, ಕಿವಿಯಲ್ಲಿ ಒಟ್ಟಿಗೆ ಹುಟ್ಟಿರತಕ್ಕಂಥ ಕುಂಡಲ, ಅದು ಸಿಕ್ಕಿಸಿದ್ದಲ್ಲ. ತೆಗಿಬೇಕಾದರೆ ತೆಗಿಲಿಕ್ಕೆ ಬರುವುದಿಲ್ಲ, ಅದು ಕತ್ತರಿಸಿ ತೆಗಿಬೇಕು, ಕಿವಿಯನ್ನು ಕತ್ತರಿಸಬೇಕು ಕುಂಡಲ ತೆಗೆಯುವುದೆಂದರೆ. ಕತ್ತರಿಸಿ ಕೊಟ್ಟವ, ಆಗ ಕತ್ತರಿಸುವಾಗ ಅವನೇನು ವೇದನೆ ಆಗಬಾರ್ದು, ಗಾಯ ಆಗಬಾರ್ದು, ಕಿವಿ ಇಲ್ಲ ಆಗತ್ತಲ್ಲ, ಅರಿಯುತ್ತಲ್ಲ, ಆ ಶಾರೀರಿಕ ನ್ಯೂನತೆ ಬಾರದಂತೆ ತೆಗಿಲಿಕ್ಕೆ ಬರುವುದನ್ನು ಇಂದ್ರ ಮಾಡಿಬಿಟ್ಟಿದ್ದಾನೆ, ತಗೊಳ್ಳಿಕ್ಕೆ ಬಂದವನೇ ಬ್ರಾಹ್ಮಣ. ಆದ್ದರಿಂದ ಅವನು ಕರ್ಣನಾದ ಅಂತಾನೆ. ಕರ್ಣ ಕುಂಡಲವನ್ನು ದಾನ ಮಾಡುವ ಮೂಲಕ, ಕೇಯೂರಾನು ವಿಭೂಷಯಂತಿ ಪುರುಷಂ ಹೇಳೋದಿಲ್ವ, ದೂರದಲ್ಲಿ ನಿಂತ ಭೂಷಣಕಾರ ಹೇಳುತ್ತಾನೆ, ಕೈಕಾಲುಗಳಿಗೆಲ್ಲ ಆಭರಣ ಹಾಕುವುದರಿಂದಲೇ ದೊಡ್ಡ ಸಂಗತಿ ಕಾಣುವುದಲ್ಲ ಅಂತ. ಅದರಿಂದ ಮನುಷ್ಯ ಚಂದ ಕಾಣುವುದಲ್ಲ, ಮನುಷ್ಯನನ್ನು ದೊಡ್ಡದು ಮಾಡುವುದು ಅವನು ಹಾಕಿಕೊಂಡಿರತಕ್ಕ ಆಭರಣಗಳಲ್ಲ, ಮತ್ತು ವಾಗ್ಭೂಷಣಂ ಭೂಷಣಂ ಅಂತ. ಅವನ ಮಾತುವೇ ನಿಜವಾದ ಅಲಂಕಾರ, ಮಾತಿನ ಬೆನ್ನ ಹಿಂದೆ ಅವನ ಅಧ್ಯಯನ ರಾಶಿಯಾಗಿರ್ತದೆ, ಆ ಅಧ್ಯಯನದ ಜೊತೆಯಲ್ಲಿ ಅವನ ಘರ್ಷಣೆ ಚಿಂತನೆ ಅದು ಜೋರಿ ಇರ್ತದೆ, ಅದರಿಂದ ಮಾತು ಹೊರಗೆ ಬರ್ತದೆ, ಮಾತೇ ನಿಜವಾದ ಭೂಷಣ ಅಂತ. ಮಾತಾಗಲಿಕ್ಕೆ ಮಾತಾಡ್ತಾನೆ ಎನ್ನುವುದರಲ್ಲಿ ಮಾತಲ್ಲ, ಮಾತಿನ ಬೆನ್ನ ಹಿಂದೆ ಮಾಡಿರತಕ್ಕ ಕೃಷಿ, ಮನನ, ಅಧ್ಯಯನ, ಪಠನ ಅದೆಲ್ಲ ಬೇಕು ಅಂತಾನೆ. ಅದನ್ನೆಲ್ಲ ಇಟ್ಟುಕೊಂಡು ಹೇಳಿದ್ದ ಆ ಶಬ್ದವನ್ನು. ಆದ್ದರಿಂದ ಬಹಳ ಚೆನ್ನಾಗಿ, ಕರ್ಣ ಕಿವಿಯಲ್ಲಿ ಬೆಂಡೋಲೆ ಹಾಕಿದ್ದರಿಂದ ದೊಡ್ಡ ಜನ ಆದದ್ದಲ್ಲ, ಚಂದ ಕಂಡದ್ದಲ್ಲ, ಅದನ್ನು ಬೇಕಾದಾಗ ಕೇಳಿದವರಿಗೆ ಕತ್ತರಿಸಿ ಕೊಟ್ಟದ್ದಕ್ಕೆ ಅಂತ. ಅಷ್ಟರವರೆಗೆ ಯಾರು ಕೇಳದೇ ಇದ್ದದ್ದೇ ದೊಡ್ಡ ಸಂಗತಿ ಮಾತ್ರ. ಒಟ್ಟಿಗೆ ಬಂದಿರತಕ್ಕಂಥ ಕುಂಡಲವನ್ನು ಅದು ನನಗೊಂಚೂರು ಕೊಡಯ್ಯ ಅಂತ ಯಾರು ಕೇಳಲಿಲ್ಲಲ್ಲ, ಅದು ವಿಶೇಷ. ಯಾರು ತೆಗಿಲಿಕ್ಕೆ ನೋಡಿಲ್ಲಲ್ಲ, ಅದು ದೊಡ್ಡ ಸಂಗತಿಯೇ. ಇವ ಕೇಳಿದ, ಕೇಳಿಯೇ ಬಿಟ್ಟ, ಕೇಳಿಯೇ ಕೊಟ್ಟ. ಹಾಗಾಗಿ ಕರ್ಣ ಅಂತಾದದ್ದು ಆಗ ಅಂದದ್ದು ಕರ್ಣ ವೈಕರ್ತನಸ್ತವ, ಮತ್ತು ಶಬ್ದ ಹೇಳ್ತಾನೆ ಕರ್ಣ.
ಇಲ್ಲಿ ಭೀಷ್ಮರು ಬಹಳ ಚೆನ್ನಾಗಿ ಮಾತಾಡ್ತಾರೆ, ನೀನು ಹೇಳಿದ್ದು ಅವ ಕೇಳುವುದು, ಅವ ಹೇಳಿದ್ದು ನೀನು ಕೇಳು, ಇದು ಕರ್ಣ ಅಂತ. ಕರ್ಣೇ ಜಪಃ ಅಂತ ಒಂದು ಶಬ್ದ, ಕರ್ಣೇ ಜಪ ಅಂದರೆ ಕಿವಿಯಲ್ಲಿ ಜಪ ಮಾಡುವುದು ಅಂತಲ್ಲ, ಕಿವಿಗೆ ಚುಚ್ಚುವುದೊಂದು ಅರ್ಥ ಶಬ್ದಗಳ. ನಿನ್ನ ಜಪ ಅಂದ್ರೇನು? ಮೆಲ್ಲ ಮಾತಾಡೋದಕ್ಕೆ ಜಪ ಅಂತ. ಕಿವಿಯಲ್ಲಿ ಪಿಸುಗುಟ್ಟಿದರೆ, ಚಾಡಿ ಹೇಳಿದರೆ, ತರಲೆ ಮಾಡಿದರೆ, ಅದಕ್ಕೆ ಕರ್ಣೇ ಜಪ ಅಂತ. ಎಲ್ಲೋ ಕರ್ಣೇ ಜಪ ಉಂಟು, ಏನು ಜಪದು ಒಂದು ಉಪದೇಶ ಕೇಳಲಿಕ್ಕೆ ಬರ್ತೇನೆ ಹೇಳಬೇಡಿ. ಇದೆಲ್ಲ ಸಂಸ್ಕೃತದ ಕೆಲವು ಸೊಗಸುಗಳು, ಶಬ್ದಗಳು. ಕಿವಿಯಲ್ಲಿ ಪಿಸುಗುಟ್ಟುವುದು ಅಂತ ಚಾಡಿ ಹೇಳುವುದಕ್ಕೆ ಕರ್ಣೇ ಜಪತಿ. ನಾಟಕಗಳಲ್ಲೆಲ್ಲ ಬರ್ತವೆ ಶಬ್ದಗಳು ಕರ್ಣೇ ಜಪತಿಯಿಂದ. ಕಿವಿಯಲ್ಲಿ ಜಪ ಮಾಡ್ತಾನೆ, ಕಿವಿಯಲ್ಲಿ ಜಪ ಮಾಡ್ತಾನೆ ಅಂದರೆ ಕಿವಿಯಲ್ಲಿ ಇಡಿಸಿ ಹಾಕ್ತಾನೆ ಅಂತ ಅರ್ಥ. ಬಹಳ ಚಂದವಾದಂಥ ಕೆಲವೆಲ್ಲ ಪ್ರಾಯೋಗಿಕ ಶಬ್ದಗಳು. ಆದರೆ ಇಲ್ಲಿ ಕರ್ಣ ವೈಕರ್ತನಸ್ತವ ಅಂತ ಭೀಷ್ಮರು ಹೇಳ್ತಾರೆ. ನಿನ್ನ ಕಿವಿಯಿಂಡು ತಾನಲ್ಲ, ನಿನಗೆ ಬೇಕಾದಾಗಿ ಸಾಂತ್ವೈರ್ ದತ್ವಾ ಮುಸಲಂ ಘಾತಯಂತಿ ಅಂತ ವಿದುರ ಹಿಂದೆ ಹೇಳಿದ್ದ. ಭಾಳ ಚೆನ್ನಾಗಿ ಕಿವಿಗೆ ಊತ್ತಾರೆ, ಆನಂತರ ಕೊಳ್ಳಿಯಲ್ಲಿ ಹೊಡಿತಾರೆ ಅಂತ, ದೊಣ್ಣೆಯಲ್ಲಿ ಬಾರಿಸ್ತಾರೆ ಅಂತ. ಹಿಂಬದಿಯಿಂದ ಮತ್ತೊಂದು ಕೆಲಸ ನಾವು ತಿಳ್ಕೊಂಡಂತೆ, ಭಾಳ ಚೆನ್ನಾಗಿ ಹೇಳಿದ್ದಾರಲ್ಲ ಅಂತ. ಅವರೇ ವಿಶ್ವಾಸಘಾತಕರಾಗುವುದು ಮತ್ತೆ ಯಾವತ್ತೂ ಹಾಗೆ. ಅಂದರೆ ಕರ್ಣ ಅಂತ ನೀವನು, ನಿನ್ನ ಕರ್ಣ ನಿನ್ನ ಕಿವಿಯಲ್ಲಿ ಬೇಡದ್ದನ್ನೆಲ್ಲ ಹೇಳಿಕೊಡುವವ, ನೀನು ಅವನ ಕಿವಿಯಾಗಿ ಕೇಳಲಿಕ್ಕೆ ನಿಲ್ಲುವವ ಇದೆಯಲ್ಲ, ವೈಕಾರ್ತನ ಅಂತಾನೆ. ಮತ್ತು ಇನ್ನೊಂದು ಶಬ್ದ ಆಗಿದೆ ವೈಕಾರ್ತನ ಅಂದರೆ ಹರಿದವನು ಅಂತ ಅರ್ಥ, ಕವಚ ಹರಿದವನು. ಕಿವಿ ಮಾತ್ರ ಅಲ್ಲ, ಇಂದ್ರ ಬಂದು ಕೇಳುವಾಗ ಕುಂಡಲಾಪರಣ ಹರಣವ ಅಪರಹಣ ಪರ್ವ ಹಿಂದೆ ಬಂದಿದೆ ಅದು, ಅವಾಂತರ ಪರ್ವ. ಬ್ರಾಹ್ಮಣನಾಗಿ ಇಂದ್ರ ಕೇಳುತ್ತಾನೆ ಬಂದು, ಸೂರ್ಯ ಮೊದಲೇ ಹೇಳುತ್ತಾನೆ ರಾತ್ರಿ ಸ್ವಪ್ನದಲ್ಲಿ, ನಾಳೆ ಬ್ರಾಹ್ಮಣ ಬಂದು ಕೇಳಿದರೆ ಕೊಡಬೇಡ, ಅದು ಇಂದ್ರ ಬರುವುದು, ನಿನ್ನ ದಾನತೆ ಅಲ್ಲಿ ಬಿಡು. ಅವನು ಕವಚ ಕುಂಡಲ ಕೇಳುತ್ತಾನೆ, ಸ್ವಪ್ನದಲ್ಲಿ ಉತ್ತರ ಕೊಡ್ತಾನೆ ಸೂರ್ಯನಿಗೆ. ಸೂರ್ಯನೇ ಬಂದು ಹೇಳುತ್ತಾ ಇದ್ದಾನೆ, ಅಪ್ಪ ನಾನು ನನ್ನ ಧರ್ಮವನ್ನು ಬಿಡುವುದಿಲ್ಲ, ಕೇಳಿದವರಿಗೆ ಕೊಟ್ಟೇ ಕೊಡುತ್ತೇನೆ ಅಂತ. ಅಲ್ಲ, ನೀನು ಅದರಿಂದಾಗಿ ಯಾರಿಗೂ ಸೋಲುವುದಿಲ್ಲ, ಸಾಯ್ಲಿಕ್ಕೆ ಆಗುವುದಿಲ್ಲ, ಅದು ಇದ್ದಾಗ ನಿನ್ನನ್ನು ಕೊಲ್ಲಿಕ್ಕೆ ಬರುವುದಿಲ್ಲ, ದಾನ ಕೇಳಿದಾಗ ಕೊಡುವುದಿಲ್ಲ ಹೇಳುವುದೇನೆ ಅಂತಾನೆ. ಹಾಗಾದರೆ ಒಂದು ಕೊಡುವುದೇ ಆಗಿದ್ದರೆ ನೀನು ಒಂದು ಕೆಲಸ ಮಾಡುವಂತ, ನೀನು ಶಕ್ತಿಯನ್ನು ಕೇಳು ಅವನಲ್ಲಿ. ಇಂದ್ರನಲ್ಲಿ ಅಂಥದ್ದು ಸಾವಿರಾರು ಶಕ್ತಿಗಳಿವೆ, ಆಯುಧಗಳು. ಅದು ಪ್ರಯೋಗ ಮಾಡಿದರೆ ಕೊಲ್ಲದ ಹಿಂದೆ ಬರುವುದಿಲ್ಲ ಶತ್ರುವನ್ನು, ಅದರದ್ದು ಯೋಗ್ಯತೆ ಅದು. ಆದರೆ ನೀನು ಶಕ್ತಿ ಆಯುಧ ಯಾವಾಗಲೂ ವ್ಯರ್ಥ ಆಗುವುದಿಲ್ಲ, ಯೋಗ್ಯನನ್ನು ಹೊಡೆದೇ ಅದು ಹಿಂದೆ ಬರುವುದು, ಅದರಿಂದ ಅದನ್ನು ಕೇಳಿಬಿಡು ಅಂತ. ಆಯಿತು ಅಂತ, ಇದು ದಾನ ಆಗುತ್ತಾ? ದಾನ ಕೊಟ್ಟು ಅವನಿಂದ ಏನಾದರೂ ಲಾಭವನ್ನು ಪಡೆಯುವುದಾಗಿದ್ದರೆ ನೋಡಿ, ದಾನ ಕೇಳಿದ ಹಾಗೆ ಬ್ರಾಹ್ಮಣ ಬಂದು ಕೇಳಿದ, ದಾನ ಕೊಟ್ಟ, ಆನಂತರ ಮೇಲೆ ಕೇಳುತ್ತಾನೆ ಅವನ ಹತ್ರ, ನನಗೆ ಶಕ್ತಿ ಆಯುಧ ಕೊಡಬೇಕು. ಇಂದ್ರನೇ ಕೇಳುತ್ತಾನೆ, ಒಳ್ಳೆ ರೀತಿಯಿಂದ ನೀನು ದಾನ ಮಾಡಿದೆ, ಏನು ಬೇಕು ಕೇಳು ಅಂತ. ಇಂದ್ರ ಕೇಳುತ್ತಾನೆ, ವಜ್ರಾಯುಧ ಒಂದು ಹೊರತು ಪಡಿಸಿ ನೀನು ಬೇಕಾದರೂ ಕೇಳು ಅಂತಾನೆ, ಶಕ್ತಿ ಆಯುಧ ಕೊಡು ಅಂತ ಹೇಳುತ್ತಾನೆ. ಆಯಿತು, ನೀನು ಉಪಯೋಗಿಸು, ಅಂಥವನನ್ನು ಸಂಹಾರ ಮಾಡ್ತದೆ, ಮತ್ತೆ ನನ್ನ ಕೈಗೆ ಬರುತ್ತೆ ಇನ್ನೊಬ್ಬ ಯೋಗಿ, ಒಂದೇ ಸರ್ತಿ ಉಪಯೋಗಕ್ಕೆ ನಿನಗೆ. ಆದರೆ ನಿನ್ನ ಅಭೀಷ್ಟ ಮಾತ್ರ ಆಗುವುದಿಲ್ಲ, ಅಂದರೆ ನೀನು ಯಾರನ್ನು ಎಣಿಸೋ ಶಕ್ತಿ ಆಯುಧ ಕೇಳುತ್ತೀಯೋ ಅವನು ಕೃಷ್ಣ ರಕ್ಷಿತ. ಎಂತಹ ಪ್ರಯತ್ನ ಮಾಡಿದರೂ ನಮೂನೆ ನೋಡಿ, ಕೊನೆಗೂ ವರದಲ್ಲಿ ಆಗುವ ಕಟ್ಟುಪಾಡು ಎಷ್ಟಿದೆ. ಹಾಗೆ ಭಗವಂತನ ಸಂಕಲ್ಪವನ್ನು ಯಾವತ್ತೂ ಅಳಿಸ್ಲಿಕ್ಕೆ, ವ್ಯತ್ಯಾಸಗೊಳಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಬೇರೆ ಕೆಲಸಕ್ಕಾಗತ್ತೆ ಅಂತ. ಆದ್ದರಿಂದ ಕೃಷ್ಣನ ರಕ್ಷಣೆ ಇದೆ ಅನ್ನೋ ಗೊತ್ತೇ ಇದೆ. ಹಾಗಾಗಿ ಹರಿಯುವಾಗ ಕವಚ ಸಹಜಾತವಾದ ದೇಹಕ್ಕೆ ಅಂಟಿಕೊಂಡಿರತಕ್ಕಂತಹ ವಸ್ತು ಅದು. ಅದನ್ನು ಹರಿದುಕೊಟ್ಟಾಗ ನೆತ್ತರು ಚಿಮ್ಮದಂತೆ, ಗಾಯ ಆಗದಂತೆ, ನೋವು ಆಗದಂತೆ ಅವನಿಗೆ ಇಂದ್ರನ ಅನುಗ್ರಹ ಮಾಡಿರ್ತಾನೆ. ಹಾಗೆ ವೈಕರ್ತನ ಅಂತ ಆದದ್ದು ಅವನಾಗೆ ಹರಿದುಕೊಟ್ಟದ್ರಿಂದ ಕವಚವನ್ನು ಅಂತ. ಅಂದರೆ ನನ್ನ ಕರ್ಣ ವೈಕರ್ತನ ಇದೆಲ್ಲ ಬೇಕು ಅವನಿಗೆ. ಉತ್ತರದಲ್ಲಿ ಭೀಷ್ಮನಿಗೆ ಅವನು ತವ ಮಂತ್ರಿ ನೇತಾಚ ಬಂಧುಶ್ಚ, ತುಂಬ ಶಬ್ದ ಆಗ್ತಾನೆ ಭೀಷ್ಮ. ನಿನ್ನ ಮಂತ್ರಿಯವ, ನಿನಗೆ ಸಲಹೆ ಕೊಡುವವನು ಎಲ್ಲ ಅವನೇ, ನಾವೆಲ್ಲ ಹೇಳಿದರೆ ನೀನು ಕೇಳುವುದಿಲ್ಲ. ಮತ್ತು ನೇತಾಚ, ನಿನ್ನನ್ನು ಕರ್ಕೊಂಡು ಹೋಗುವವನು, ಎಲ್ಲಿ ಬೇಕಾದಲ್ಲಿ ನಿನ್ನನ್ನು ದುಡಿಸುವವನು ಅವನೇ. ಯಾವುದೆಲ್ಲ ನಾವು ದೇವರಿಗೆ ಶಬ್ದ ಹಾಕ್ತೇವೆ, ಯಾವುದನ್ನು ಪಾಂಡವರ ಪಕ್ಷದಲ್ಲಿ ಕೃಷ್ಣನಿಗೆ ಹಾಕಿದ್ರು, ಮಂತ್ರಿ ನೇತಾ ಎಲ್ಲ, ಅದನ್ನೆಲ್ಲ ಕರ್ಣನಿಗೆ ಹಾಕ್ತಾ ನೋಡಿ. ವಿರುದ್ಧ ಪಾಳಯದಲ್ಲಿ ನಡೆಯುವ ವ್ಯವಸ್ಥೆ ಏನು ವ್ಯತ್ಯಾಸ ಅಂತ ಗೊತ್ತಾಗಲಿ. ದುರ್ಜನರು ಯಾರಿಗೆ ಮನ್ನಣೆ ಕೊಟ್ಟಿದ್ದಾರೆ, ಯಾರ ಕೈಯಲ್ಲಿದ್ದಾರೆ ಅಂತ. ಪಾಂಡವರು ಅವರನ್ನು ಮಂತ್ರಾಲೋಚನೆಯಲ್ಲಿ ಕೃಷ್ಣನನ್ನು ಇಟ್ಟುಕೊಳ್ಳುತ್ತಾರೆ, ನೇತಾರನನ್ನಾಗಿ ಕೃಷ್ಣನನ್ನು ಮಾಡಿಕೊಳ್ಳುತ್ತಾರೆ. ಅವನು ಬಂಧುವೂ ಇದ್ದಾನೆ, ಕರ್ಣ ಇಲ್ಲಿ ಏನು ಬಂಧುವಾಗಿದ್ದಾನೆ ಗೊತ್ತಿಲ್ಲ. ಭೀಷ್ಮರು ಅಂತ ಹೇಳ್ತಾರೆ, ಮಂತ್ರಿ ನೇತಾಚ ಬಂಧುಶ್ಚ ಮಾನೀ ಚ ಅತ್ಯರ್ಥಂ ಅತ್ಯಂತ ಮುಚ್ಚಿತ ಅಂತ. ಯಾವತ್ತು ನೋಡಿದರೆ ಅಭಿಮಾನದಿಂದಾಗಿ ನೀನು ಅವನಲ್ಲಿ ತುಂಬ ಆಸೆಯನ್ನು ಪಡುವವ, ನಿನ್ನ ಬಂಧು ಇದ್ದಾನೆ ಅಂತ. ಬಂಧು ಇದ್ದಾನೆ ಇದು ಯೌಗಿಕವಾಗಿಯೋ ಹೌದಾ ಅಂತ. ಬಾ ಅಂದರೆ ಕಾಮನೆ ಅಂತ, ಬಯಕೆ ಅಂತ ಅರ್ಥ, ಬಯಸಿದ್ದು ಅಂತ. ಅದನ್ನು ತಂದುಕೊಡುವವನು ಅಂತ, ಅದನ್ನು ದುತ್ತನೆ ಸುರಿಯುವವನು, ದದಾತೀತಿ
ಬೇಕಾದಾಗಿ ಬಯಸಿದ್ದಕ್ಕಿಂತಲೂ ಹೆಚ್ಚು ಕೊಡುವವನು, ಅಥವಾ ಬಾ ಅಂದರೆ ಬಲ ಅಂತ ಅರ್ಥ, ಬಲಾದಾನ ಮಾಡುವವನು, ಅದು ಚಂದವೇ. ಬಂಧು ಕೌರವನಿಗೆ ಕರ್ಣ ಏನು ಕೇಳಿದರೆ ಬಂಧು, ಯಾಕೆ ಅಂದರೆ ಏನು ಕೊಟ್ಟ ಏನು ತಗೊಂಡ ಅಂತ ಕೇಳಬೇಡಿ, ಹೇಗಾಯಿತು ಅಂತ ಕೇಳಬೇಡಿ, ಯಾರಿಂದಾಗಿ ಅಂತಲ್ಲ, ಬಲವನ್ನು ಕೊಡುವುದರಿಂದಲೇ. ಕರ್ಣ ತನ್ನ ಬಲವನ್ನು ಗೌರವನಿಗೆ ಮಾರಿಬಿಟ್ಟಿದ್ದಾನೆ, ಕೊಟ್ಟುಬಿಟ್ಟಿದ್ದಾನೆ ಪ್ರೀತಿಗಾಗಿ. ಅದರಿಂದ ಬಂಧುಶ್ಚ ಅಂತ ಕರೀತಾನೆ ಅವನು. ಏನು ಏಷ ನೈವ ರಥ ಪೂರ್ಣ ನಚ ಪ್ಯತಿರಥ ರಣೆ, ಇಷ್ಟು ಹೇಳಿದ್ದೆ ಯಾಕೆಂದರೆ, ಇವನನ್ನು ಬಣ್ಣಿಸಿದ್ದೆ ಯಾಕೆಂದರೆ, ಇವನು ರಥನೇ ಅಲ್ಲ ಮತ್ತು ಅತಿರಥನೂ ಅಲ್ಲ. ರಥ ಅಲ್ಲ ಅಂದರೆ ಮತ್ತೆ ಅತಿರಥವೋ ಅಂತ ಕೇಳಬೇಡಿ. ನೈಷ ಪೂರ್ಣ ರಥ ಅಂತಾನೆ, ಏಷಃ ನೈವ ರಥ ಪೂರ್ಣ, ಇವ ಪೂರ್ಣ ರಥನೇ ಅಲ್ಲ, ಒಂದು ಇಡೀ ರಥ ಅಂತ ಹೇಳುವಷ್ಟು ಇವನಲ್ಲಿ ಸಾಮರ್ಥ್ಯ ಇಲ್ಲ, ಮತ್ತು ಅತಿರಥ ಆಗುವುದಿಲ್ಲಿ. ಆದರೂ ಹೇಳ್ತಾನೆ ತಮಾಷೆ ಮಾಡಿ, ನಚಾಪ್ಯತಿರಥ, ಎಲ್ಲಿ ನಿನ್ನ ಪಾಳೆಯದಲ್ಲಿ ರಥ ಅತಿರಥ ಅಂದರೆ ನೀನು ಕರೆದುಕೊಳ್ಳಬಹುದು, ಯಾರಿಗಾದರೂ ಹಾಕಿಕೊಡ್ತಾರೆ. ಈ ಕೆಲವೊಮ್ಮೆ ಬ್ಯಾಜಸ್ ಒಂದು ಮಾಡ್ತಾನೆ, ಅದು ಮುಖ್ಯ ಅಭ್ಯಾಗತರು ಪ್ರಧಾನ ಅತಿಥಿಗಳೆಲ್ಲ ಇರುತ್ತೆ, ಅದು ಯಾರಿಗೊಂದು ಕೊಲೆಗೆ ಉಳಿದದ್ದೆಲ್ಲ ಕೊಟ್ಟೇ ಬಿಡೋದು ಯಾರ್ಯಾವನಿಗೂ, ಎಂಥವನಿಗೆ ಅವನು ಹಾಕ್ಕೊಂಡು ಹೋಗುವ ಅವನ ಸಂಗತಿ ಇಲ್ಲ, ಅವನಿಗೆ ಮುಜುಗರ ಆಗುತ್ತೆ ಕೆಲವೊಮ್ಮೆ, ಅವನೇ ಅದನ್ನು ತಿರುಗಿಸಿ ಹಾಕ್ತಾನೆ, ಬ್ಯಾಜು ತೋರಿಸಿ ಸಾಕು ಬರೆದದ್ದು ಬೇಕಾಗಿಲ್ಲ ಅಂತ. ವಿದ್ವಾಂಸರು ಕೆಲವಿದೆ ಹೋಟೆಲ್ ಮಾಲೀಕರಿಗೆಲ್ಲ ವಿದ್ವಾಂಸರು ಬ್ಯಾಜು ಕೊಟ್ಟಿವೆ, ಅದು ಜಾಸ್ತಿ ಪ್ರಿಂಟ್ ಮಾಡಿರ್ತಾರೆ, ಸಿಕ್ಕಿದವರಿಗೆಲ್ಲ ಅದೇ ಹಂಚೋದು. ಅತ್ಯಂತ ಕಳಪೆ ಮಟ್ಟದಲ್ಲಿ ಕಾಡಲಲ್ಲಿ ಸಿಗೋರು ಯಾರು ಕೇಳಿ ವಿದ್ವಾಂಸರು, ಅದು ತುಂಬ ಮಾಡಿ ಸಾವಿರಗಟ್ಟಲೆ ಮಾಡಿರ್ತಾರೆ ಸಭೆಗಾಗುವಾಗ. ಇದೆಲ್ಲ ಪ್ರಧಾನ ಅಧ್ಯಾಪಕರು ಅಥವಾ ಪ್ರಧಾನ ಅಭ್ಯಾಗದರೆಲ್ಲ 100-100 ಮಾತ್ರ ಇರ್ತದೆ, ಅದು ಖಾಲಿಯಾಗಿರು, ಇದು ಖಾಲಿಯಾಗಿರುವುದಿಲ್ಲ, ಯಾರು ಬೇಡಲಿಕ್ಕೂ ಬರೋದಿಲ್ಲ ವಿದ್ವಾಂಸರು ತಗೊಳ್ಳಿಕ್ಕೆ. ಕೊನೆಗೆ ಬಡಿಸುವವರು ವಿದ್ಯಾರ್ಥಿಗಳು ಹೋಟೆಲ್ನವರು ಎಲ್ಲ ಹಾಕ್ಕೊಂಡು ತಿರುಗ್ತಾರೆ, ಅದನ್ನು ಭಾರಿ ಚೆನ್ನಾಗಿರುತ್ತೆ. ಆ ದಿನಕ್ಕೆ ಮಟ್ಟಿಗೆ ತೊಂದರೆ ಇಲ್ಲ, ಏಕ್ ದಿನ ಕಾ ಸುಲ್ತಾನ್, ಅದರ ಮರ್ಯಾದೆ ಅದರ ವೈಭವ ನಡಿ. ಕೆಲಸ ಆದರೆ ಸರಿ, ನಮಗೇನು ಪ್ರವೇಶಾರ್ಹತೆ ಆದರೆ ಆಯಿತು, ಒಳಗೋದ್ನಂದರೆ ಯಾರು ಯಾರು ಇದ್ದಾರೆ ಎಲ್ಲಿ ಯಾರು ಇರ್ತಾರೋ ಏನು, ಹಾಗೆ ಬಹಳ ಸುಂದರವಾಗಿರುತ್ತೆ. ಅದರಂತೆ ಇವನಿಗೆ ಯುದ್ಧದಲ್ಲಿ ಇವ ರಥ ಅಲ್ಲ ಅತಿರಥ ಇಲ್ಲ, ನಿನ್ನ ಪಾಳ್ಯದಲ್ಲಿ ಬೇಕಾದರೆ ಏನು ಬೇಕಾದ್ರೆ ಹಾಕಿಕೋ, ನಿನ್ನ ಆಪ್ತ ಸಲಹೆಗಾರ ಅಂತ ಹಾಕಿಕೋ, ನಿನ್ನ ಬಂಧು ಹಾಕಿಕೋ, ಬಲ ಕೊಡುವವ ಅಂತ ಬಡುಕೋ. ಆದರೆ ಯುದ್ಧದಲ್ಲಿ ಅಂದರೆ ರಣೆ, ಏಷನೈವ ರಣೆ ಪಾರ್ಥ, ಏಷನೈವ ರಥ ಪೂರ್ಣ ನಚಾಪ್ಯತಿರಥ ರಣೆ ಅಂತಾನೆ. ಯಾಕೆ ಕೇಳಿದರೆ, ವಿಯುಕ್ತ ಕವಚೇನೈಷಃ ಸಹಜೇನ ವಿಚೇತನ, ಇವನಿಗೆ ಕವಚವೇ ಇಲ್ಲ, ಸಹಜಾತವಾದ ಕವಚದಿಂದ ದೂರನಾದ್ರಿಂದ ಇವನು ಸೋಲ್ತಾನೆ ಯುದ್ಧದಲ್ಲಿ. ಯುದ್ಧ ಮಾಡಲಿಕ್ಕಾಗುವುದಿಲ್ಲ, ಇವನಿಗೆ ಕಟ್ಟಿಕೊಂಡ ಕವಚ ಹರಿದೋಗುತ್ತೆ. ಅವನು ಗೆಲ್ತಾ ಇದ್ದದ್ದು ಸಹಜವಾದಂಥ ಕವಚದಿಂದ, ಅದರಿಂದ ವಿಚೇತನ ಅಂತ ಹೇಳಿಬಿಟ್ರಿ. ಇವ ಮೂರ್ಖ ಅಂತಾರೆ, ದಡ್ಡ, ಯಾರಾದರೂ ಕೊಡ್ತಾರೆ ಅದನ್ನು, ಯಾವುದು ಕ್ಷತ್ರಿಯರಿಗೆ ಬೇಕಿತ್ತೋ ಅದನ್ನು ಬರುವಾಗಲೇ ತಂದವ ಬಳುವಳಿಯುವ, ಅದನ್ನು ದಾನ ಮಾಡಿಬಿಟ್ಟ, ದೊಡ್ಡ ದಾನ ಅಂತೇನು. ಮತ್ತೆ ದಾನದ ಪಟ್ಟಿಯಲ್ಲಿ ಕೆಲವು ಬರುತ್ತೆ, ಎಂಥದ್ದು ಕೊಡಲಿಕ್ಕೆ ಬರುತ್ತೆ, ಏನು ಕೊಡಬಾರದು ಅಂತ, ಯಾರು ಬಂದು ಕೇಳಿದ್ರು ಅಂತೇಳಿ ಕೊಡಲಿಕ್ಕಾಗತ್ತೆ ಎಲ್ಲವನ್ನು ಎತ್ತಿ ಕೇಳುತ್ತಾನೆ. ಹಾಗೆಲ್ಲ ಇಲ್ಲ, ಅಂದ ದಾನದ ವಸ್ತುಗಳೇ ಬೇರೆ, ಆಪತ್ತು ಕಾಲದಲ್ಲಿ ದಾನ ಕೊಡುವಂಥ ಕಥೆಗಳೇ ಬೇರೆ ಅಂದಾನೆ. ಹಾಗಾದರೆ ಇವನು ಕೇಳದೆ ಕೇಳದೆ ಕ್ಷತ್ರಧರ್ಮಕ್ಕನು, ಒಬ್ಬ ಬ್ರಾಹ್ಮಣ ಕೇಳಿ, ಇವನು ಕವಚ ಇಟ್ಕೊಂಡು ಏನು ಮಾಡ್ತಾನೆ ಒಬ್ಬ ಬ್ರಾಹ್ಮಣ, ಹೋರಾಟಕ್ಕೂ ಇಲ್ಲ ಉಪಯೋಗಕ್ಕಿಲ್ಲ. ಆದರೂ ಕೂಡ ಅದರಿಂದ ನೀವು ಭೀಷ್ಮರು ಹೇಳ್ತಾರೆ ವಿಚೇತನ ಅಂತ, ಇವನಿಗೆ ತಲೆ ಸರಿ ಇಲ್ಲ ಅಂತ ಹೇಳಿಬಿಟ್ರು. ಚೇತನ ಅಂದರೆ ಹಾಗೆ ಭಾಳ ಚೆನ್ನಾಗಿ, ಎಚ್ಚರಗೇಡಿಯುವ ದಡ್ಡ ಮೂರ್ಖ ಇದ್ದಾನೆ. ಕುಂಡಲಾಭ್ಯಾಂಚ ದಿವ್ಯಾಭ್ಯಾಂ ವಿಯುಕ್ತ ಸತತಂ ಘೃಣಿ, ಎರಡು ಶಬ್ದ ಇದು ಒಳ್ಳೆಯದುಂಟು ಅವನಂತು. ಕವಚ ಕುಂಡಲಗಳು ಇಲ್ಲ, ಕವಚೆಯಾಗೂ ಇಲ್ಲ, ಕುಂಡಲಗಳು ಇಲ್ಲ, ಕುಂಡಲಾಭ್ಯಾಂತ ದಿವ್ಯಾಭ್ಯಾಮ ಅಂತಾರೆ. ಭಾಳ ಚಂದವಾದ ಅಲೌಕಿಕವಾದ ಭಾಳ ಸುಂದರವಾಗಿರತಕ್ಕಂತಹ ದೇವಲೋಕದ ಕುಂಡಲ ಅದು, ಅವನ ಕಿವಿಯಲ್ಲಿ ಅದು ಇತ್ತು, ಅದನ್ನು ತಗೊಂಡ, ಅದು ಹರಿದು ಹಾಕಿಕೊಂಡ, ಅದು ಇಲ್ಲ ಆಗಿದೆ ಇವನಿಗೆ, ಇನ್ನೇನು ಬದುಕಲಿಕ್ಕೆ ಅವನಿಗಿದೆ ಅಂತಾನೆ. ಯಾವುದೇ ರೀತಿಯಾದಂತಹ ಗೆಲುವು ಅವನಲ್ಲಿ ಇಲ್ಲ. ವಿಯುಕ್ತ ಸತತಂ ಗೃಣಿ, ಗೃಣಿ ಶಬ್ದಕ್ಕೆ ದಯಾವಾನ್ ಅಂತ ಅರ್ಥ ಇದೆ, ಗೃಣ ಶಬ್ದ. ಇದು ಸೂರ್ಯಕೇಂದ್ರಿತವಾದ ಮಂತ್ರವದು ಗೃಣಿ ಅಂತ ಹೇಳುವಂಥದ್ದು. ಇವನಿಗೆ ಕರೆಯುವಾಗ ಸತತಂ ಗೃಣಿ ಅಂತ, ಗೃಣಿ ಅಂದರೆ ನಿಂದಕ ಅಂತಲೂ ಅರ್ಥ ಇದೆ, ನಿಂದೆ ಮಾಡುವವನು ಅಂತಲೂ ಅರ್ಥ ಇದೆ. ಅದು ಅತ್ಯಂತ ಕೆಳಗೆ ಕೆಳಮಟ್ಟದವ ಅಂತ ಅರ್ಥವೂ ಇದೆ. ಭಾರಿ ಉದಾರ ಅಂತ ಹೇಳಿಕೊಂಡು ಏನು ಬೇಕಾದ್ರೂ ಕೊಟ್ಟುಕೊಂಡು ತನ್ನನ್ನೇ ಖಾಲಿ ಮಾಡಿಕೊಂಡೆ ಎನ್ನುವ ಅರ್ಥವೂ ಕಾಣುತ್ತೆ. ಇದರಿಂದ ದೊಡ್ಡ ಸ್ತಿಗೆ ಕಾಣುವುದಿಲ್ಲ, ವ್ಯಸ್ತ ಆಗಿದೆ ಇದು ಅಂತಾನೆ. ದಾನ ಧರ್ಮ ಚೆನ್ನಾಗಿ ಗೊತ್ತಿಲ್ಲ ಅಂತಾನೆ, ಯಾವುದು ಕೊಡಬೇಕು ಯಾವುದು ಕೊಡಬಾರದು ಅಂತ ವ್ಯವಸ್ಥೆ ಇದೆ. ಅದನ್ನು ಅಯೋಗ್ಯವಾದ ಪದಾರ್ಥವನ್ನು ದಾನ, ಹೌದು ಸುರಾದಾನ ಹೇಳಿಬಿಡ್ದು ಕೊನೆಗೆ. ಕಳ್ಳು ದಾನ ಮಾಡ್ತೇನೆ, ಕುಡಿಯೋರಿದ್ದಾರೆ ತುಂಬ ಜನ ಇದ್ದಾರೆ, ಹಾಲು ಕುಡಿಯೋರಿಗಿಂತ ಜಾಸ್ತಿ ಕುಡಿಯೋರು ಆಲ್ಕೋಹಾಲಿನವರು ಇದ್ದಾರೆ ಊರಿನಲ್ಲಿ ಅಂತ ಹೇಳಿಕೊಂಡು ದಾನ ಮಾಡುದಾ, ನನಗೆ ತುಂಬ ಇಷ್ಟ ಅಂತ ಹೇಳಿಕೊಂಡು, ಅದು ಪ್ರಯೋಜನ ಇಲ್ಲ ಅಂತ, ಉಪಯೋಗಕ್ಕೆ ಬರುವುದಿಲ್ಲ ಅಂತ. ಅದರಿಂದ ದಾನದಲ್ಲಿ ಪಾತ್ರ, ವಸ್ತು, ಕಾಲ ಇವನ್ನೆಲ್ಲ ನೋಡಲಿಕ್ಕೆ ಉಂಟು ಅಂತಾರೆ.
ಇವ ಅಯೋಗ್ಯವಾದ ವ್ಯಕ್ತಿಗೆ, ಬ್ರಾಹ್ಮಣನಿಗೆ ಬೇಡ ಗೊತ್ತಿದೆ ಅದು. ಅಯೋಗ್ಯವಾದ ವ್ಯಕ್ತಿ ಅಯೋಗ್ಯವಾದ ವಸ್ತುವನ್ನು ಕೊಡುವ ಮುಖಿಕೊಂಡ. ಹೀಗೆ ಭೀಷ್ಮರು ಬಹಳ ಸುಂದರವಾಗಿ, ಅಂದರೆ ತುಂಬ ದೊಡ್ಡದಾಗಿ ದಾನಧರ್ಮ ಪರ್ವವನ್ನೇ ಅನಾವರಣಗೊಳಿಸುವ ಭೀಷ್ಮರಿಗೆ ಇದು ಬಹಳ ಸುಂದರವಾಗಿ ಕಂಡಿದೆ ಈ ಇವನ ವ್ಯವಸ್ಥೆ. ಆದ್ದರಿಂದ ಈ ಕಾಲದಲ್ಲಿ ಅದನ್ನು ಇಟ್ಟುಕೊಂಡು ಹೇಳ್ತಾರೆ ಅವರು ಆಗುವುದಿಲ್ಲ ಅಂತ. ಅಭಿಶಾಪಾಚ್ಯ ರಾಮಸ್ಯ ಬ್ರಾಹ್ಮಣಸ್ಯ ಚ ಭಾಷಣಾತ್ ಕರ್ಣಾನಾಂ ವಿಯೋಗಾಚ್ಯ ತೇನ ಮೇರ್ಧರತೋ ಮತಃ ಅಂತ. ನನಗಿವನು ಹೇಗೆ ಕಾಣ್ತಾನೆ ಕೇಳಿದರೆ, ರಥಪೂರ್ಣ ಅಲ್ಲ, ಅತಿರಥಂತೂ ಅಲ್ಲವೇ ಅಲ್ಲ, ಮತ್ತು ಅರ್ಧರಥ ಅಂದ. ಹೊಸ ಶಬ್ದ ಇವನಿಗೆ, ಯಾವತ್ತಿನವರಿಗೆ ಯಾರಿಗೂ ಆಗಲಿಲ್ಲ. ಇವ ಒಂದೋ ರಥ ಒಂದೋ ಅತಿರಥ, ಇನ್ನು ರಥಯೂತಪ ಯೂತಪ ಶಬ್ದ, ಅಥವಾ ರಥಯೂತಪ ಯೂತಪ ಯೂತಪ ಮುಗೀತು. ದೊಡ್ಡ ದೊಡ್ಡ ಶಬ್ದಗಳು ಅಂದರೆ ಅಶ್ವತ್ಥಾಮನ ಬಗ್ಗೆ ನನಗೆ ಹೇಳಲಿಕ್ಕೆ ಆಗುವುದಿಲ್ಲ ಅಂದ. ಇವ ರಥನೋ ಅತಿರಥನೋ ಗೊತ್ತಿಲ್ಲ ಅಂದ. ಯಾಕೆ, ಅವನು ಭಾರಿ ಆತ್ಮಪ್ರಿಯ, ತನ್ನನ್ನು ತಾನು ಸಾಕಿಕೊಳ್ಳುವುದರಲ್ಲಿ ತುಂಬ ಜಿಪುಣ. ಎಲ್ಲಿ ಸಾಯ್ತೇನೋ ಹೆದರಿಗೆ, ಅದನ್ನು ಅವನು ರಥ ಅಂತ ಹೇಳಿಬಿಟ್ರೆ ಹೇಳಿದ್ದೇನೆ ಅಂದ. ಅಶ್ವತ್ಥಾಮನ ಬೇರೆ ಮಾತಾಡಿದೆ, ಹಿಂಬದಿಯಿಂದ ಎಲ್ಲ ಹೊಡಿತಾನೆ ಅಂದನು. ಎಂಥ ಹೇಸಿಗೆ, ಪೃಷ್ಠಂ ಸಂಶಮಯಿಷ್ಯತಿ ಅಂತಾನೆ ಅಶ್ವತ್ಥಾಮನ ಬಗ್ಗೆ ಭೀಷ್ಮನ ಹೇಳುವಾಗ. ಕೊನೆಗೆ ಖಾಲಿ ಮಾಡುವುದು ಇವನೇ ಅಂತ. ಮಲಗಿದಾಗಲ್ಲ ಮತ್ತೆಂದ ಹೇಳಲಿಲ್ಲ ಮಲಗಿದಾಗ ಅಂತ. ಹಿಂಬದಿಯಿಂದ ಅಂದರು ಮಾತ್ರ, ನಿಜವಾಗಿ ಹಿಂಬದಿಯಿಂದಲೇ. ಅಭಿಮನ್ಯುವಿನ ಹೋರಾಟದಲ್ಲಿ ಅಶ್ವತ್ಥಾಮ ಹಿಂದಿನಿಂದ ಕರ್ಣನು ಸೇರಿ. ಅದರಿಂದ ಬಹಳ ಸುಂದರವಾಗಿ ವ್ಯಕ್ತಿಯ ಹೋರಾಟದ ಕಥೆಯನ್ನು ಭೀಷ್ಮರು ಮುಂದಿಟ್ಟಿದ್ದಾರೆ. ಕರ್ಣನಿಗೂ ಹಾಗೆ ಹೇಳಿದರು, ಅಭಿಶಾಪಾಚ್ಯ ರಾಮಸ್ಯ, ಪರಶುರಾಮನ ಶಾಪ ಇದೆ ಇವನಿಗೆ, ಅದನ್ನು ನನ್ನ ಗುರುಗಳ ಶಾಪ ಅಂತಾನೆ. ಗುರು ಶಾಪಗ್ರಸ್ತ ಇದ್ದಾನೆ, ಆದ್ದರಿಂದ ಯಾವ ಕಾಲದಲ್ಲಿ ಎಷ್ಟು ಹೋರಾಟ ಮಾಡ್ತಾನೆ ಎಷ್ಟು ಬಿಡ್ತಾನೆ ಗೊತ್ತಿಲ್ಲ, ಸೋಲು ಖಾತ್ರಿ ಅಂತಾನೆ. ಪರಶುರಾಮನ ಶಾಪದ ವಾರ್ತೆಯು ಬಹಳ ಸುಂದರವಾಗಿ ಭೀಷ್ಮರಿಗೆ ಗೊತ್ತಿದೆ. ಬ್ರಾಹ್ಮಣಸ್ಯ ಚ ಭಾಷಣ ಅಂತಾನೆ. ಈ ಕಥೆಯನ್ನು ಮುಂದೆ ಕರ್ಣನೇ ಹೇಳುತ್ತಾನೆ, ದುರ್ಯೋಧನ ಹೇಳಲಿಕ್ಕೆ ಬಂದಾಗ ಏನಾಗಿದೆ ಅಂತ ಶಲ್ಯನಿಗೆ ಹೇಳುವಾಗ ಹೇಳುತ್ತಾನೆ. ಅದನ್ನು ಬ್ರಾಹ್ಮಣನ ಒಂದು ಗೋವನ್ನು ಹೊಡಿಲಿಕ್ಕೆ ಹೋಗಿವ, ಕಲಿತಾ ಇದ್ದಾಗಲೇ ಆದ ಘಟನೆ ಅದು. ಪರಶುರಾಮನಲ್ಲಿದ್ದಾಗಲೇ ಆದ ಘಟನೆ, ಕರ್ಣನಿಂದ ಅಚಾನಕವಾಗಿ ಒಂದು ಗೋ ಹತ್ಯೆ ಆಗುತ್ತೆ, ಬ್ರಾಹ್ಮಣ ಎದುರು ಬರ್ತಾನೆ. ಬೇರೆ ತುಂಬ ಗದನ ಕೊಡ್ತೇನೆ ಅಂತಾನೆ ದನ. ನನಗಿದು ಹೋಮದೇನು, ಗೊತ್ತಿಲ್ಲದೆ ಹೊಡೆದಿದ್ದೇನೆ ಅಂದ. ನಿನ್ನ ರಥ ನೆಲ ಕಚ್ಚಿ ನೀನು ಸಾಯಬೇಕು ಅಂತ ಹೇಳ್ತಾನೆ. ಶಾಪ ಕೊಡುತ್ತಾನೆ ಯುದ್ಧದಲ್ಲಿ. ಪರಶುರಾಮರು ಕೊಟ್ಟದ್ದು ಹೋರಾಟದ ಕಾಲದಲ್ಲಿ ನಿನಗೆ ಮಂತ್ರಗಳ ನೆನಪು ಆಗದಿರಲಿ ಅಂತ ಕೊಟ್ಟದ್ದು. ನೀನು ಬ್ರಾಹ್ಮಣ ಅಂತ ಹೇಳಿಕೊಂಡು ನನ್ನ ಹತ್ರ ವಿದ್ಯೆಯನ್ನು ಕಲಿತು ಸಂಪಾದನೆ ಮಾಡಿ ಹೋಗಿದ್ದಿ, ಸ್ಪರ್ಧೆಯ ಕಾಲದಲ್ಲಿ ನಿನಗೆ ಮಂತ್ರಗಳು ಬಾರದಿರ ನೆನಪಿಗೆ ಅಂತ ರಥ ಕೊಟ್ಟು ಕಳಿಸಿದ್ದಾರೆ ಅವರು. ಪರಶುರಾಮರು ವಿಜಯರಥ ಕೊಟ್ಟಿದ್ದಾರೆ, ಆದರೂ ಶಾಪವನ್ನು ಕೊಟ್ಟಿದ್ದಾರೆ. ಆದರೆ ಅಭಿಶಾಪಾಚ್ಯ ರಾಮಸ್ಯ ಬ್ರಾಹ್ಮಣಸ್ಯ ಚ ಭಾಷಣ ಆದಂತಾನೆ. ಬ್ರಾಹ್ಮಣನ ನಿನಗೆ ಭಾಷೆ ಇದೆ ಮಾತು ಇದೆ, ಭಾಷಣ ಆದಂತ ನೋಡಿ ಆ ಶಬ್ದ, ಭಾಷೆ ಭಾಷಣ ಮಾತು ಇದೆ. ಆ ಮಾತಿನಿಂದ ಆಗಲಿ ಕರ್ಣನ ವಿಯೋಗಾಚ್ಯ, ಉಪಕರಣಗಳು ಅವನಲ್ಲಿ ಚೆನ್ನಾಗಿ ಕೆಲಸ ಮಾಡುವುದಿಲ್ಲ, ಅದು ಕಳ್ಕೊಳ್ಳುತ್ತಾನ ಅವನು. ಅಂದರೆ ಉಪಕರಣ ಶಕ್ತಿ ಆಯುಧ ಇದೆ ಅಂತ ಭೀಷ್ಮನಿಗೆ ನೆನಪಿದೆ, ಅದು ಹೋಗುತ್ತೆ ಅಂತಲೂ ಗೊತ್ತಿದೆ. ಬೇಕಾದಾಗ ಆಗುವುದಿಲ್ಲ, ಅದು ಘಟೋತ್ಕಚನ ಮೇಲೆ ಬಿದ್ದು ಸತ್ತಿತು. ಘಟೋತ್ಕಚ ಸತ್ತದ್ದು ಹೇಳುವುದಕ್ಕಿಂತಲೂ ಇಂದು ನನ್ನ ಶಕ್ತಿ ಸತ್ತಿದ್ದು ಹೇಳೋದು ಒಳ್ಳೆಯದು. ಇವನಲ್ಲಿರತಕ್ಕ ಶಕ್ತಿಯೇ ಸತ್ತೋಯಿತು, ಪೂರ ಶಕ್ತಿ ಅದರ ಮೇಲೆ ನಿಂತಿತ್ತು. ಕೊನೆಗೊಂದು ನಾಗಾಸ್ತ್ರ ಬೇರೆ ಇತ್ತು, ಅದು ಕಿರೀಟ ಕಚ್ಚಿ ಹೋಯಿತು, ಪ್ರಯೋಜನ ಆಗಲಿಲ್ಲ, ಅದರಿಂದ ಉಪಯೋಗಕ್ಕೆ ಬರಲಿಲ್ಲ, ಅದು ಹಾಳಾಗಿ ಹೋಯಿತು ಅವನಿಗೆ. ಒಂದು ಇನ್ನೊಂದು ಕಡೆಗೆ ಬಿತ್ತು, ಮತ್ತೊಂದು ಮೇಲಕ್ಕೆ ಗುರಿ ತಪ್ಪಿತ್ತು, ಅದನ್ನು ಮತ್ತೆ ಹೊಡೆದಾಗಿದೆ ನಾಗನನ್ನು. ಅದರಿಂದ ಕರ್ಣಾನ ವಿಯೋಗಾಚ್ಯ ಅಂದ, ಉಪಕರಣಗಳು ರಥಗಳು ಕೆಲಸಕ್ಕೆ ಬರುವುದಿಲ್ಲ, ಅವೆಲ್ಲ ಬಿಟ್ಟು ಬರ್ತಾ ಇದ್ದ ಕರ್ಣ ಹೋರಾಟಕ್ಕೆ ಬಂದಾಗ. ರಥ ಬಂದ ದಿವಸ, ರಥ ತಂದ ದಿವಸ ಶಕ್ತಿ ತರುವುದಿಲ್ಲವ ಆಯುಧ, ಶಕ್ತಿ ಆಯುಧ ತಂದ ದಿವಸ ರಥವನ್ನು ಬಚ್ಚಿಟ್ಟು ಬರ್ತಾನೆ, ಬೇರೆ ರಥದಲ್ಲಿ ಬರ್ತಾನೆ. ಹೀಗೆಲ್ಲ ಎಲ್ಲಿಯಾದರೂ ಏನಾದರೂ ಒಂದು ಉಳಿಲಿ ಅಂತ ಹೇಳಿಕೊಂಡು ನೋಡ್ತಾನೆ, ಪರದಾಡ್ತಾನೆ ಅವನು ಬಹಳಷ್ಟು ಕಷ್ಟಪಟ್ಟು. ಅದನ್ನು ಇಲ್ಲಿ ಉಲ್ಲೇಖ ಮಾಡ್ತಾನೆ, ಕರ್ಣಾನ ವಿಯೋಗಾಚ್ಯ ಅಂತ. ಉಪಕರಣಗಳು ಕೆಲಸಕ್ಕೆ ಬಾರದೇ ಇರೋದ್ರಿಂದ ತೇನ ಮೇರ್ಧರತಃ ಮತಃ, ಅವನು ನನ್ನ ಲೆಕ್ಕದಲ್ಲಿ ಅರ್ಧರಥ ಅಂತ. ಮತ್ತು ಹೋರಾಟಕ್ಕೋಸ್ಕರ ಹಾರಾಡ್ತಾನೆ, ಆದರೆ ಪ್ರಯೋಜನ ಇಲ್ಲ ಅಂತಾನೆ. ನೈಶ ಪಾಲ್ಗುನ ಮಾಸಾಧ್ಯ ಪುನಃ ಜೀವನ್ ವಿಮೋಕ್ಷ್ಯತೆ. ಅರ್ಜುನ ಹತ್ತಿರದಲ್ಲಿ ಒಮ್ಮೆ ಹೋಗಿಬಿಟ್ಟರೆ ಇವ ಮತ್ತೆ ಬದುಕಿ ಬರುವುದಿಲ್ಲ, ಗೆದ್ದು ಬರುವುದು ಬಿಡಿ, ಬದುಕಿ ಬರುವುದಿಲ್ಲ ಅಂತ. ಖಂಡಿತವಾಗಿಯೂ ಅರ್ಜುನನ ಹತ್ತಿರದಲ್ಲಿ ಇವನು ಸಾಯ್ತಾನೆ. ಇದೆಲ್ಲ ಭೀಷ್ಮರು ಎದುರಲ್ಲಿ ಹೇಳಿದ್ದು. ಕರ್ಣ ಕೃಷ್ಣನಿಗೆ ಯಾರ ಎದುರು ಅಲ್ಲದೆ ಹೇಳಿದ್ದು, ನಾನು ಸಾಯಲಿಕ್ಕುಂಟು ಅಂತ. ನೀನು ಅರ್ಜುನನನ್ನು ಗೆಲ್ಲಿಸ್ತೀಯಾ, ನಾನು ಸಾಯಲಿಕ್ಕಿದೆ, ಭೀಷ್ಮರು ಬೀಳ್ತಾರೆ, ಎಲ್ಲ ಸಂಗತಿಯನ್ನು ಕರ್ಣ ಮಾತಾಡಿ ಆಗಿದೆ. ಆದ್ದರಿಂದ ಕರ್ಣನಿಗೆ ಯುದ್ಧದ ಪರಿಪೂರ್ಣವಾದಂತಹ ಯೋಚನೆಗಳು ಗೊತ್ತಿವೆ, ಅವನಿಗೆ ತಾನು ಗೊತ್ತಿದೆ, ಎಲ್ಲ ಗೊತ್ತಿದೆ. ಕೃಷ್ಣ ಹೇಳಿ ಆಗಿದೆ,
ಈಗ ಭೀಷ್ಮ ಮಾತ್ರ ಬಹಳ ಜೋರಾಗಿ ಕರ್ಕಶವಾಗಿ ಅವನನ್ನು ಸಭೆ ಎದುರು ಮಾತಾಡಿಸಿ ಅರ್ಧರಥ ಹೇಳುವಾಗ, ಅದು ಅವನೇ ಅತ್ಯಂತ ಇಷ್ಟವಾದಂಥ ಹೋರಾಟ, ಅರ್ಜುನ ಜೊತೆಯಲ್ಲಿ ಗೆಲ್ಲಬೇಕು ಅಂತ ಪೈಪೋಟಿ, ಅದೇ ಇದ್ದದ್ದು ಪಾಂಡವರ ವಿರುದ್ಧವಾದ ಸ್ಪರ್ಧೆ ನಿನಗೆ ಯಾವತ್ತೂ ಕೈಕೊಡುತ್ತೆ ಅಂತ. ಅದರಿಂದ ಗೋಗ್ರಹಣದಲ್ಲಿಯೂ ಸೋತ, ಪಾಂಡವರ ವಿರುದ್ಧ ಹೋರಾಟ ಅಂತ ಹೇಳಿಕೊಂಡು. ಅದನ್ನ ಕರ್ಣನ ಬಗ್ಗೆ ಬಹಳ ಚೆನ್ನಾಗಿ ಹೇಳಿಬಿಟ್ರು ಭೀಷ್ಮರು, ಅರ್ಧರಥ ಅರ್ಜುನನ ಜೊತೆಯಲ್ಲಿ ನಿನ್ನ ಕಾದಾಟ ನಡೆಯುವುದಿಲ್ಲ, ಬದುಕಿ ಬರುವುದಿಲ್ಲ, ನೀನು ಗೆಲ್ಲುವುದು ಬಿಡು ಅಂತಾನೆ, ಉಳಿಯುವುದು ಹೇಗೆ ಕೇಳುತ್ತಾನೆ. ಆಗ ದ್ರೋಣರು ಮಾತಾಡ್ತಾರೆ, ಏವಮೇವ ಯಥಾತತ್ವಂ ನಮಿತ್ಯಾಸ್ತಿ ಕದಾಚ. ದ್ರೋಣರು ಹೇಳುತ್ತಾರೆ, ಭೀಷ್ಮರು ಹೇಳಿದ್ದು ಸರಿ ಉಂಟು ಅಂತ. ಏವಮೇವ ಯಥಾತತ್ವಂ ಅಂತ ನೀನೇವು ಹೇಳ್ತೀಯೋ ಅದು ಸರಿಯಾಗಿಯೇ, ನಾನು ಒಪ್ತೇನೆ. ಯಾಕೆ ಅರ್ಜುನನ ಶಬ್ದ ಬಂದಿದೆ, ಭೀಷ್ಮರು ಮೊದಲೇ ಹೇಳಿದರು ಅರ್ಜುನ ಅಂದರೆ ದ್ರೋಣರಿಗೆ ಭಾರಿ ಪ್ರಿಯ ಶಿಷ್ಯ, ಮಗನಿಗಿಂತ ಅಚ್ಚುಮೆಚ್ಚು ಹೆಚ್ಚು ಅಂತವನವನು. ಅದನ್ನು ಏನು ಮಾಡಿದರೂ ಅರ್ಜುನನ ಮೇಲೆ ಆತ ಗಾಯ ಮಾಡಲಿಕ್ಕಿಲ್ಲ, ಹೊಡೆದಾಡಲಿಕ್ಕಿಲ್ಲ. ಎಂಥದ್ದು ಅಂತಹ ವಿಷಮ ಪರಿಸ್ಥಿತಿ ಬರಬೇಕು ದ್ರೋಣರಿಗೆ ಅರ್ಜುನನ ಮೇಲೆ ಘನಘೋರವಾದ ಹೋರಾಟ ಕೊಡಲಿಕ್ಕೆ. ಅವನು ದ್ರೋಣರನ್ನು ಗೆದ್ದುಬಿಟ್ಟಿದ್ದಾನೆ ಗುಣದಿಂದ, ಶಿಷ್ಯ ವೃತ್ತಿಯಿಂದ. ಅದರಿಂದ ಒಳ್ಳೆಯ ಗುರುತನವನ್ನು ಕಂಡಿರತಕ್ಕ ದ್ರೋಣರಾತನಲ್ಲಿ ಶಿಷ್ಯತ್ವವನ್ನು ಕಂಡದ್ರಿಂದ ಯಾವ ಕಾಲಕ್ಕೂ ಹೊಡೆಯುವುದಿಲ್ಲ ಅಂತ. ಅಂದ ಅರ್ಜುನನ ಬಗ್ಗೆ ಮಾತಾಡುವಾಗ ಭಾರಿ ಖುಷಿಯಾಯಿತು, ಕರ್ಣ ಅರ್ಜುನನನ್ನು ಕೊಲ್ಲಬೇಕು ಅಂತ ಹಠ ಇಟ್ಟಿದ್ದಾನೆ ಅಂದಾಗ ದ್ರೋಣರು ಹೇಳ್ತಾರೆ, ಆಗುವುದಿಲ್ಲ, ನೀವು ಹೇಳಿದ ಸರಿ ಉಂಟು. ಭೀಷ್ಮರಿಗೆ ಹೇಳ್ತಾನೆ, ಏವಮೇವ ಯಥಾತತ್ವ ನಮಿತ್ಯಾಸ್ತಿ, ನೀವು ಸುಳ್ಳು ಹೇಳುವುದಿಲ್ಲ. ಮಿಥ್ಯಾ ಅಂದರೆ ಸುಳ್ಳು ಅಂತ, ತಪ್ಪು ಅಂತ, ಮಿಥ್ಯಾ ಅಂದರೆ ಇಲ್ಲ ಅಂತಲ್ಲ. ಮತ್ತೆ ಆ ಶಬ್ದದಿಂದ ನಮಿತ್ಯಾಸ್ತಿ, ಈ ಎಷ್ಟೋ ಪ್ರಯೋಗಗಳು ಬರ್ತವೆ ಮಿಥ್ಯಾ ಶಬ್ದದ ಪ್ರಯೋಗಗಳು ಮಹಾಭಾರತದಲ್ಲಿ. ನಮಿತ್ಯಾಸ್ತಿ ಕದಾ ಜನ, ಸುಳ್ಳಲ್ಲಪ್ಪ, ಯಾವುದು ಇದರಲ್ಲಿ ಸುಳ್ಳಿಲ್ಲ. ನೀವು ಹೇಳಿ ಚೆನ್ನಾಗಿದೆ, ರಣೇ ರಣೇಭಿಮಾನೀಚ ವಿಮುಖಶ್ಚಾಭಿ ದೃಶ್ಯತೆ. ಕರ್ಣ ಯಾವಾಗ ನೋಡಿದರೂ ಪ್ರತಿ ಯುದ್ಧದಲ್ಲಿಯೂ ಕೊಚ್ಚಿಕೊಳ್ಳುವುದೇ ಕಾಣ್ತದೆ, ಮತ್ತೆ ಸೋತು ಬಂದದ್ದೇ ಕಾಣ್ತದೆ. ಭಾಳ ಚೆನ್ನಾಗಿ ಹೇಳಿದೆ, ರಣೇ ರಣೇ ಅಭಿಮಾನೀಚ ವಿಮುಖಶ್ಚಾಭಿ ದೃಶ್ಯತೆ ಅಂತ. ಅವನು ಓಟಾಟ ಮಾಡಿದ ನೋಡಿದಾಗ, ಅವನ ಹಾರಾಟ ಕೇಳಿದರೆ ಎಂಥ ಅದ್ಭುತವಾಗಿ, ಈಗಲೇ ಗೆಲುವೇ ಬಂತು ಅಂತ ತಿಳ್ಕೊಳ್ಬೇಕು ಇವನು ಹೋದಾಗ. ಮತ್ತೆ ನೋಡಿದಾಗ ಹಿಂದೆ ಮೋರೆಯಾಗಿ ಓಡಿ ಬಂದಿದ್ದಾನೆ ಅವನು. ವಿಮುಖಶ್ಚಾಭಿ ದೃಶ್ಯತೆ, ಎಂತಹ ಯುದ್ಧದಲ್ಲಿಯೂ ಎಲ್ಲ ಕಡೆಯಲ್ಲಿಯೂ ಕರ್ಣ ಸೋತದ್ದೇ ಇರುವುದು, ಕರ್ಣ ಗೆದ್ದು ಬಂದದ್ದನ್ನು ನಮಗೆ ಕಾಣಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ನೀವು ಹೇಳಿದ್ದು ಚೆನ್ನಾಗಿದೆ, ಸರಿಯೇ ಇದೆ. ಅವನು ಯಾವ ಕಾಲದಲ್ಲಿ ಒಳ್ಳೆಯ ಹೋರಾಟ ಕೊಟ್ಟವನೇ ಅಲ್ಲ, ನನಗೂ ಗೊತ್ತಿದೆ. ಕರ್ಣ ಗೃಣೀ ಪ್ರಮಾದೀಚ ತೇನಮೇ ಅರ್ಧರಥೋಮತಃ ಅಂತ ಇವರು ಸ್ವರ ಸೇರಿಸಿ ಬಿಡ್ತಾರೆ. ನನ್ನ ಲೆಕ್ಕದಲ್ಲಿ ಅವನು ಅರ್ಧರಥನೆ, ದ್ರೋಣರಲ್ಲಿ ಯಾರೂ ಕೇಳಲೇ ಇಲ್ಲ ರಥಾತಿರಥರು ಯಾರೆಲ್ಲ ಅಂತ. ಆದರೂ ದ್ರೋಣರು ಇವನ ಬಗ್ಗೆ ಒಂದು ಹೇಳಿಬಿಟ್ರು, ಹೌದು ನನ್ನದು ಹೌದು, ಇವನು ಅರ್ಧರಥನೆ, ಇವನು ರಥ ಅಂತ ಹೇಳಲಿಕ್ಕೆ ಬರುವುದೇ ಇಲ್ಲ. ಯಾಕೆ ಇವನು ಗೃಣಿ ಪ್ರಮಾದೀಚ, ಇವ ಬೇಕಾದ್ದನ್ನು ನಾಳೆ ಈ ಹೋರಾಟದ ಮಧ್ಯೆಯಲ್ಲಿ ಯಾರೊಬ್ಬ ಬ್ರಾಹ್ಮಣ ಬಂದ ಮಧ್ಯೆಯಲ್ಲಿ ರಥ ಕೊಡು ಕೇಳಿದರು ಕೊಟ್ಟಾನು, ದಯಾಮಾನ್ ದಯಾವಂತ ಇವ, ಅದರಿಂದ ಪ್ರಯೋಜನ ಇಲ್ಲ. ಪ್ರಮಾದೀಚ, ಇವನು ಎಚ್ಚರಿಕೆ ಹಿಡಿದಿದ್ದಾನೆ, ಯಾವಾಗ ಏನು ಮಾಡಿ ಪ್ರಮಾದ ಅಂದ ತಕ್ಷಣ ದೊಡ್ಡ ಸಂಗತಿ ಇಲ್ಲ, ಪ್ರಮಾದಿ ಅಂತಾರೆ ಸಂವತ್ಸರಲ್ಲ. ಮತ್ತೆ ಇವ ಪ್ರಮಾದ, ಪ್ರಮಾದ ಅಂದರೆ, ಪ್ರಮಾದ ಅಂದರೆ ಏನು, ಪ್ರಮಾಂ ದ್ಯತಿ ಅಂತ, ಪರಿಶುದ್ಧವಾದ ಮಾನವನ್ನು ಪ್ರಮಾಣವನ್ನು. ಮತ್ತೆ ಹೇಳಲಿಕ್ಕೆ ಹೋಗಬೇಡಿ, ಇದು ಪ್ರಮಾದ ಅಂದರೆ ಅದು ಅರ್ಥ ಹೇಳಿಕೊಟ್ರು ಕೊನೆ ಹಾಗೆ ಆಗೋಯಿತು ಅಂತ. ಪ್ರಮಾಂ ದ್ಯತಿ ಇದ್ದರೆ ಪ್ರಮಾದ, ಅವರು ಪ್ರಮಾದ ಅಂತ ಬರ್ತದೆ. ಪ್ರಮಾದಿಕ ಪಾಠ ಅಂತ ಹೆಚ್ಚಾಗಿ ಬರೆದಾಗ್ತಾರೆ ಸಂಶೋಧನೆ ಮಾಡುವಾಗ, ಕೆಲವರು ಏನಾದರೂ ಪಾಠಗಳು ಹೆಚ್ಚು ಕಡಿಮೆ ಇದ್ದರೆ ಏನೋ ಪ್ರಮಾದ ಆಗಿ ಹೋಗಿದೆ ಅಂತ. ಪ್ರಮಾದ ಅಂದರೆ ದೊಡ್ಡ ಸಂಗತಿ ಆಗಲಿಲ್ಲ, ಪ್ರಮಾಂ ದ್ಯತಿ ಅಂತ. ಪ್ರಮ ಅಂದರೆ ಶುದ್ಧವಾದ ಅರಿವನ್ನು ಕೊಂದಿದೆ ಅಂತ, ಅಂದರೆ ಅಶುದ್ಧವಾಗಿ ಬಂದಿದೆ ಅಂತ ಹೇಳುವ ರೀತಿಗಳು, ಹೇಳುವ ನಮೂನೆ ಈ ಪ್ರಮಾದಿಯಿಂದ. ಇವನಂಗೆ ಇವ ಯಾವತ್ತೂ ಎಚ್ಚರ ತಪ್ಪುವುದೇ, ಎಚ್ಚರ ತಪ್ಪಬಾರ್ದು ಅಂತ ಏನಿಲ್ಲ, ಇವು ಬೇಕೊಂದು ಎಚ್ಚರ ತಪ್ತಾನೆ, ಹೆಚ್ಚು ತಪ್ತಾನೆ ಅಂತಾನೆ. ಮಾದಿ ಅಲ್ಲ ಇದು, ಪ್ರಮಾದಿ ಅಷ್ಟೇ ಪ್ರಕರ್ಷವಾಗಿ, ಇನ್ನೂ ಹೆಚ್ಚಿಗೆ ಅಂತ. ಗೊತ್ತಿದ್ದು ಗೊತ್ತಿದ್ದು ಅನ್ಯಾಯ ಮಾಡುವಂಥದ್ದು, ಒಳ್ಳೆಯದು ಗೊತ್ತಿದ್ದರೂ ಇರಲಿ ಬಿಡಿ ಅಂತ. ಅಭಿಮಾನಿಕವಾದ ಆವೇಶಗಳು ಅದು, ಹಾಗೆ ಇಡೀ ಒಟ್ಟಿಗೆ ಬಂದಿದ್ದಲ್ಲಿ ಇರಲಿ ಪಾಪ, ಅವರ ಹೆಸರನ್ನು ಬಿಡುವುದು ಯಾಕೆ ಅಂತ. ಈಗ ಕೆಲವೊಂದು ಅಭಿಮಾನ ವೇಷದಿಂದಾಗಿ ಪಾಠಗಳನ್ನು ನಾವು ಆಚೀಚೆ ಮಾಡಿಕೊಳ್ಳೋದು, ಇರಲಿ ಪರವಾಗಿಲ್ಲ ಅಂತ. ಮತ್ತು ಸುಲಭವಾಗಿದ್ದರೆ ಅದನ್ನು ಹಾಕಿಕೊಳ್ಳೋದು, ಯಾರು ತಲೆ ಖರ್ಚು ಮಾಡಿದ್ವಿ, ಸುಲಭವಾದದ್ದೇ ಉಂಟಲ್ಲ ಮುಗಿದೋಗಲಿ ಅಂತ. ಹೀಗೆಲ್ಲ ಕೆಲವು ಅಭಿಮಾನಗಳಿಂದಾಗಿ ಹೆಚ್ಚು ಕಡಿಮೆ ಆಗುವುದುಂಟು. ಅದರಿಂದ ಪ್ರಮಾದ ಹೇಳಿದ ತಕ್ಷಣ ದೊಡ್ಡ ಪ್ರಮಾದ ಆಗುವುದಿಲ್ಲ, ದೊಡ್ಡ ಸಂಗತಿಯಲ್ಲ. ಅದೇನೊಂದು ಏನೋ ಬಿದ್ದೇ ಹೋದಾಗೆ, ಅವರನ್ನು ಭಾರಿ ನರಕಕ್ಕೆ ತಳ್ಳಿದಾಗೆ ಅಲ್ಲವೇ ಅಲ್ಲ, ಅವೇ ಪ್ರಮಾದ ಆದದ್ರಿಂದ ನರಕ ಅವರ ವಾಸಿಯಾದರೂ ಆಗುವುದಿಲ್ಲ ಅಂಥದ್ದೆಲ್ಲ ಅಲ್ಲ. ಅಂತೂ ಅಂಥ ದೊಡ್ಡ ಪ್ರಮಾದ ಆಗಲಿಲ್ಲ, ಪ್ರಮಾದವನ್ನು ಹೇಳು ಸಣ್ಣ ಮಟ್ಟಿನಲ್ಲಿ ಚಿಕ್ಕ ಅಕ್ಷರದಲ್ಲಿ ಟಿಪ್ಪಣಿಯಲ್ಲಿ ಕೆಳಗೆ ಬರೆದದ್ದಷ್ಟೇ ದೊಡ್ಡ ಪ್ರಮಾದ. ಮಧ್ಯದಲ್ಲಿ ಎಲ್ಲಿಯಾದರೂ ಹಾಕುವಾಗಲೇ ಗೊಳಮಟ್ಟೆ ಆಗಿ ಇದು ಪ್ರಮಾದ ಅಂತ ಬರೆದಿದ್ದರೆ ದೊಡ್ಡ ಪ್ರಮಾದ ಆಗಿ, ಸಣ್ಣ ಮಟ್ಟಿನ ಪ್ರಮಾದ. ಸಣ್ಣ ಮಟ್ಟಿನ ಪ್ರಮಾದಗಳು ಕ್ಷಮ್ಯ, ಅಕ್ಷಮ್ಯ ಅಲ್ಲ ಬಿಡಿ.
ಹಾಗೆ ಇವನನ್ನು ಕರ್ಣನನ್ನು ಎಷ್ಟು ದೊಡ್ಡ ಮಟ್ಟಿನಲ್ಲಿ ತುಂಬಿದ ಸಭೆಯಲ್ಲಿ ಪ್ರಮಾದಿ ಅಂದಿದ್ದಾರೆ ದ್ರೋಣಾಚಾರ್ಯರು. ಪ್ರಮಾದವಶಾತ್ ಎಲ್ಲ ಕೆಲಸ ಮಾಡಿಬಿಡ್ತಾನಿವ ಅಂತ. ಆ ತಕ್ಷಣ ಕರ್ಣ ಪೂರ ಅಯಥಾರ್ಥ ಅಂತ ಆಗುವುದಿಲ್ಲ. ಅಂದರೆ ಕರ್ಣನ ಬಗ್ಗೆ, ಅವನ ಬಲದ ಬಗ್ಗೆ, ವಿಶ್ವಾಸ ಅವನಲ್ಲಿ ಇರತಕ್ಕಂತಹ ಅತಿರೇಕದ ಬಗ್ಗೆ ದ್ರೋಣರು ಚುಚ್ಚಿ ಹೇಳಿ ತೇನೆ ಮೇರ್ಧುರಥೋಮತ ಅಂತ ಹೇಳಿಬಿಟ್ಟು, ನನಗೂ ಆ ಲೆಕ್ಕದಲ್ಲಿ ನೋಡಿದಾಗ ಇವನ ಅರ್ಧರಥ ಅಂತಲೇ ಕಾಣತ್ತೆ ಅಂತ ಹೇಳಿಬಿಟ್ರು. ಇಬ್ಬರು ಮಾತಾಡಿದ ನಂತರ ಕರ್ಣ ಮಾತಾಡ್ತಾನೆ ಅಂತ ಹೇಳಿ ಜನಮೇಜಯರು ವೈಶಂಪಾಯನರು ಹೇಳ್ತಾರೆ, ಕರ್ಣ ಮಾತಾಡ್ತಾ ಇದ್ದಾನೆ ಈಗ ಅಂತ. ಜೋರಾಗಿ ಮಾತಾಡಿದ್ದಾನೆ ಕರ್ಣ, ವಾಕ್ಷರೈಹಿ ಪ್ರತೋದಯನ್ನಂತ, ಮಾತಿನ ಬಾಣದಿಂದ ಚುಚ್ಚುತ್ತಾನಂತೆ ಅವನು. ಹೇಳ್ತಾನೆ ಭೀಷ್ಮ ಪಿತಾಮಹ ಅಂತ ಕರೀತಾನೆ, ಅಜ್ಜ ನೀವು ಯಾವತ್ತು ನೋಡಿದರೂ ಸುಮ್ಮನೆ ಸುಮ್ಮನೆ ಏನೂ ಇಲ್ಲದೆ ನನ್ನ ಮೇಲೆ ದೋಷ ಇಲ್ಲದೆ ದೋಷಾರೋಪಣೆ ಮಾಡಿ ಬೈತಾನೇ ಇರ್ತೀರಿ, ಕೇಳ್ತಾನೆ ಇದ್ದೇನೆ ಯಾವತ್ತಿನಿಂದ. ಮರ್ಷಯಾಮಿ ಚ ತತ್ಸರ್ವಂ ದುರ್ಯೋಧನ ಕೃತೇನವೈ, ನಾನು ಸಹಿಸಿಕೊಳ್ಳುವುದು ಯಾಕೆ? ದುರ್ಯೋಧನನಿಗಾಕೆ, ದುರ್ಯೋಧನ ಮಾಡಿದ್ದಕ್ಕೆ. ಅವನು ನಿಮ್ಮನ್ನು ಸೇನಾಪತಿಯಿಂದ ಮಾಡಿಬಿಟ್ಟಿದ್ದಾನೆ. ಸೇನಾಪತಿ ಹೇಳಿದ್ದು ಕೇಳಬೇಕಾಗ್ತದೆ ಕೆಲವೊಮ್ಮೆ ನಾವು ಕೂತವರೆಲ್ಲ. ಅದನ್ನು ನಿನ್ನನ್ನು ಒಂದು ರೀತಿಯಿಂದ ಆಧಿಕಾರಿಕವಾಗಿ ಎತ್ತರದಲ್ಲಿ ಕುಳ್ಳಿರಿಸಿದ್ದಕ್ಕೆ ನೀನು ಬೈಯುವುದು ರಾಗದ್ವೇಷಗಳಿಂದಾಗಿ. ನನ್ನಲ್ಲಿ ಏನು ಅನಾಗಸ್ತಮ ಅಂತಾನೆ, ನಾನು ಏನು ತಪ್ಪು ಮಾಡಿದ್ದೇನೆ, ಏನು ತಪ್ಪಿದೆ ಅಂತ ಯಾಕೆ ಸುಮ್ಮನೆ ಬೈತೀರಿ ನನ್ನನ್ನು ಅಂತೇಳಿ ಬಹಳ ಚೆನ್ನಾಗಿ ಭೀಷ್ಮರನ್ನೇ ತರಾಟೆ ತಗೊಳ್ಳುತ್ತಾನೆ. ಕುರುಣಾಂ ಅಹಿತಃ ನಿತ್ಯಂ ನಚ ರಾಜಾವಬುಧ್ಯತ್. ಇವನಿಗೆ ಕುರುಗಳಿಗೆ ಅನ್ಯಾಯ ಮಾಡುವುದು, ನಮಗೆಲ್ಲ ತೊಂದರೆ ಮಾಡುವುದು, ಇದು ರಾಜನಿಗೆ ಕಾಣುವುದಿಲ್ಲ. ಕೌರವನಿಗೆ, ದುರ್ಯೋಧನನಿಗೆ, ದುರ್ಯೋಧನೇ ಹೇಳುತ್ತಾ ಇದ್ದಾನೆ ನಿನಗೆ ಅಂತ ಹೇಳೋದಿಲ್ಲ. ರಾಜರಿಗೆ ಎಲ್ಲಿ ಕಾಣುತ್ತೆ ಸಣ್ಣ ಪುಟ್ಟ ಗಲಾಟೆ ಇದ್ದಾಗಿ? ನಮ್ಮ ನಮ್ಮಲ್ಲಿ ದ್ವೇಷವನ್ನು ಉಂಟು ಮಾಡ್ತಾನೆ, ನಮ್ಮ ಒಗ್ಗಟ್ಟನ್ನು ಹೊಡೆದಾಕ್ತಾನೆ, ಎಲ್ಲರೆದುರು ರಾಜರಲ್ಲಿ ಉದಾರ ಕರ್ಮಗಳಲ್ಲಿ ತೇಜೋವಧೆ ಮಾಡ್ತಾನೆ. ಇಂತಹ ತೇಜೋವಧೆ ಮಾಡುತ್ತಿರುವ, ನಮ್ಮ ನಮ್ಮಲ್ಲಿ ಭೇದವನ್ನು ಉಂಟು ಮಾಡುವ, ನಿಜವಾಗಿಯೇ ಎಲ್ಲೆಂದರಲ್ಲಿ ಬಂದಿರತಕ್ಕಂತಹ ಸೈನ್ಯಗಳು ಒಟ್ಟುಗೂಡಿಸುವುದೇ ಕಷ್ಟ ಅವರನ್ನು. ನಮ್ಮ ಮನೆಯಲ್ಲಿದ್ದ ಪರಂಪರಾಪ್ರಾಪ್ತವಾದ ಸೈನ್ಯವೇ ಒಟ್ಟಾಗುವುದಿಲ್ಲ ಹೆಚ್ಚಾಗಿ. ಒಳಗಿಂದ ಒಳಗಿಂದ ಒಡುಕುಗಳಿರ್ತವೆ, ಹೊರಗಿನಿಂದ ಬಂದವರು ಸೇರಬೇಕೀಗ. ಇಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಮತ್ತೆ ವೈಷಮ್ಯವನ್ನು ಭೇದವನ್ನು ಉಂಟು ಮಾಡ್ತಾ ಇದ್ದಾನೆ ಇವ. ಕುರುಗಳಿಗೆ ಅಹಿತವನ್ನುಂಟು ಮಾಡುವವ ಲೆಕ್ಕ ಮಾಡಲಿಕ್ಕೆ ಉಂಟು ರಥಾತಿರಥರು ಅಂತ. ಎಂತ ಲೆಕ್ಕ ಮಾಡೋದು ಇವರು? ಇವರಿಗೆ ರಾಗದ್ವೇಷಗಳೇ ಪಾತ್ರ ಕಾರಣ. ಯಾರು ರಥರು, ಯಾರು ಅತಿರಥರು ಹೇಳಲಿಕ್ಕೆ? ಅವರ ಮೇಲಿನ ವಿಶ್ವಾಸ, ಅವರ ಮೇಲಿನ ದ್ವೇಷ ಅಷ್ಟೇ, ಮತ್ತೇನಿಲ್ಲ. ಮತ್ತೆಂದುಂಟು? ಮತ್ತು ಯಾವುದರಿಂದ ಹೇಳ್ತಾರೆ ರಥಾತಿರಥರನ್ನು ಲೆಕ್ಕ ಮಾಡುವುದು ಹೇಗೆ? ಇವು ಹೇಳುದು, ನ ಹಾಯನೈಹಿ ನ ಫಲಿತೈಹಿ ನ ವಿತ್ತೈಹಿ ನ ಚ ಬಂಧುಭಿ ಮಹಾರಥತ್ವಂ ಸಂಖ್ಯಾತಂ ಶಕ್ಯಂ ಕ್ಷತ್ರಸ್ಯ ಕೌರವ. ನಿಜವಾಗಿ ಮಹಾರಥರು ಅಂತ ಲೆಕ್ಕ ಮಾಡಲಿಕ್ಕಿರುವಂಥದ್ದು ಏನು? ವರ್ಷ ಆಗಬೇಕು ಅದಕ್ಕೆ. ಇಷ್ಟು ವರ್ಷ ಆದ ನಂತರ ಮಹಾರಥರು, ಇಷ್ಟು ವರ್ಷ ಆದರೆ ಅತಿರಥರು, ಇಷ್ಟು ವರ್ಷ ಆದರೆ ರಥರು. ನಮ್ಮ ಸೀನಿಯರ್ ಸಿಟಿಸನ್ ಎಲ್ಲ ಹೇಳೋದುಂಟಲ್ಲ, ಇಷ್ಟು ವರ್ಷ ಆದರೆ ಒಂದು ಸೀನಿಯರು, ಇಲ್ಲಾದರೆ ಇಷ್ಟಾದರೆ ನಿಯರ್ ಟು ಸೀನಿಯರು, ಮತ್ತು ಅತಿ ಸೀನಿಯರು, ಹಾಗೆಲ್ಲ ತುಂಬ ಮುದುಕ, ಭಾರಿ ಮುದುಕ. ವೇದವ್ಯಾಸರು ಒಂದೇ ಟೈಟ್ಲ್ ಆಗಿತ್ತು, ಸ್ಥವಿರೋ ಮೃತಯೇವ ಸಹ ಅಂತ. ಮುದುಕ ಅಂದರೆ ಸತ್ತವ ಅಂತ ಅವ್ರು ಹೇಳೋದಷ್ಟೇ, ಹೆಣ ಅಂದರೆ ಮುದುಕ ಅಂತ. ಇವರು ಅದನ್ನೆಲ್ಲ ಅದನ್ನು ಕೊಡಬೇಕು. ಆಗ ಹಾಕ್ಕೊಂಡು ಯಾರು ಐ ಡಿ ಹಾಕುವಾಗ ಸೀನಿಯರ್ ಸಿಟಿಸನ್ ಕೆಳಗೆ ಬ್ರ್ಯಾಕೆಟಲ್ಲಿ ಮೃತಕಃ ಸತ್ತನಂತವ ಅಂದರೆ ವೇದವ್ಯಾಸರು ಸ್ಥವಿರೋ ಮೃತಯೇವ ಚ ಮೃತಯೇವ ಸಹ ಅಂತ. ಮುದುಕನ ಎಂಥದ್ರಲ್ಲಿ ಜೀವ ಉಂಟವನಲ್ಲಿ ಕೇಳಿದ್ರೆ ಎಂಥ ಜೀವ ಉಂಟು? ಕಿವಿ ಕೇಳ್ತದ ಕಷ್ಟ, ಬಾಯಿ ಬರ್ತದ ಗೊತ್ತಿಲ್ಲ, ಮಂಡೆ ಸಮ ಉಂಟ ನೆನಪೇ ಇಲ್ಲ ಹೇಳ್ತದೆ. ಅದು ಭಾಳ ಚೆನ್ನಾಗಿರ್ತದೆ. ಊಟ ಮಾಡೋದೊಂದು ಬಿಟ್ಟರೆ ಮತ್ತೆಲ್ಲ ನೆನಪೇ ಇಲ್ಲ ಅದಕ್ಕೆ. ಮತ್ತೇನು ಹೇಳಿ, ಕೈಕಾಲ ಸಮ ಉಂಟ ಯಾವುದೂ ಇಲ್ಲ. ಇವು ಭಾಳ ಚೆನ್ನಾಗಿ ಬೈತಾನೆ ಮುದುಕರಿಗೆ. ನ ಹಾಯನೈಹಿ, ವರ್ಷ ಆದದ್ದರಿಂದ ಅತಿರಥರ ಮಹಾರಥರನ್ನೆಲ್ಲ ಕೊಡಲಿಕ್ಕೆ ಬರುವುದಿಲ್ಲ. ಇಷ್ಟು ವರ್ಷ ಆಯಿತು ರಥ, ಇಷ್ಟು ವರ್ಷ ಆಯಿತು ಅತಿರಥ ಎಲ್ಲ ಹೇಳಲಿಕ್ಕೆ ಎಂಥದ್ದುಂಟು? ಇಲ್ಲ, ಅದನ್ನು ಒಂದೇ ಲೆಕ್ಕ ಆಯಿತು. ನ ಫಲಿತೈಹಿ, ಅಲ್ಲ ಅವರಿಗೆ ಹಣ್ಣಾಗಿದೆ, ತಲೆಕೂದಲು ಬೆಳ್ಳಗಾಗಿದೆ, ಮೋರೆಯಲ್ಲಿ ಎಲ್ಲ ನೆರಿಗೆ ಬಂದಿದೆ, ಕೈಕಾಲುಗಳು ಸುಕ್ಕುಗಟ್ಟಿವೆ. ಅವರು ಎರಡು ಕೈಯಲ್ಲಿ ಮೂರು ದಂಡ ಬೇಕಾಗ್ತದೆ ಹೋಗಲಿಕ್ಕೆ, ಅಂದರೆ ಮೂರು ಕಬೆದ್ದಿರ್ತಾರಲ್ಲ ಕೆಲವೊಮ್ಮೆ. ಹಾಗೆ ನೋಡಿಕೊಂಡು ಹೇಳೋದು, ನ ಫಲಿತೈ ಅಂತ ಎಂತ ನೀವೆಂತ ಹೇಳೋದು? ಹಣ್ಣಾದ ತಕ್ಷಣ ಆಯಿತು ಹೇಳೋದು ಕೆಲಸ? ಎಂತ ಹಣ್ಣು ಹಣ್ಣು ಯಾವಾಗಲೂ ಆಗ್ತದೆ, ಏನು ಪ್ರಯೋಜನ ಇಲ್ಲ ಅಂತ. ನವಿತ್ತೈ, ದುಡ್ಡಿನಿಂದ ಹೇಳುವ ರಥ ಅತಿರಥರನ್ನು, ಇಷ್ಟು ದುಡ್ಡಿದ್ದವ ರಥ ಅತಿರಥ. ಹೇ, ದುಡ್ಡಿನಿಂದ ಅದನ್ನು ಲೆಕ್ಕ ಮಾಡಲಿಕ್ಕೂ ಬರೋದಿಲ್ಲ. ನಚ ಬಂಧುಭಿ, ನಮ್ಮವರೆಲ್ಲ ಅತಿರಥರೇ, ಮತ್ತು ಆಚಿನವರೆಲ್ಲ ಸ್ವಲ್ಪ ಕಮ್ಮಿ ರಥರು ಅಂತ ಹಾಗೆ ಹೇಳುವ, ಬಂಧುತ್ವ ನಿಮಿತ್ತದಿಂದ ಹೇಳುವ ಅದು ಇಲ್ಲ. ಇದು ಯಾವುದರಿಂದ ಹೇಳುವುದಲ್ಲ. ಮತ್ತು ಕ್ಷತ್ರಿಯರು ಮಹಾರಥರು ಒಂದು ಗುರುತಿಸುವುದೇ, ಮಹಾರಥತ್ವಂ ಸಂಖ್ಯಾತಂ
ಶಕ್ಯಂ ಕ್ಷತ್ರಸ್ಯ ಕೌರವ. ಅವರನ್ನು ಲೆಕ್ಕ ಮಾಡಲಿಕ್ಕೆ ಇದು ಕಾರಣ ಯಾವುದೂ ಅಲ್ಲವೇ ಅಲ್ಲ. ಇದರಿಂದ ಮಹಾರಥರು ಯಾರು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಇದು ಯಾವುದನ್ನು ನೀವು ನೋಡಬೇಡಿ, ನೋಡಿ ಹೇಳಬೇಡಿ. ಇವು ಅದನ್ನೇ ನೋಡಿ ಹೇಳುವುದೆಲ್ಲ ಕೂತ್ಕೊಂಡು ಅಂದ ಭೀಷ್ಮರಿಗೆ. ಭೀಷ್ಮರ ಎಲ್ಲಿ ರಥಾತಿರಥ ಸಂಖ್ಯಾನ ಮಾಡಲಿಕ್ಕೆ ಬರುತ್ತೆ ಅಂತ ಯಾರು ಹೇಳದ ನೆಲೆಯಲ್ಲಿ ಮಾತಾಡ್ತಾನೆ ಕೂತ್ಕೊಂಡು. ರಥಾತಿರಥರ ಹೇಳಿದ್ದೇ ಅವರ ಯಾವ ಹೇಳಿಕೆಯೂ ತಪ್ಪು ಹೇಳೋ, ತನ್ನನ್ನು ಅರ್ಧರಥ ಹೇಳಿದ್ದಕ್ಕೆ ಇನ್ನು ಯಾರನ್ನೂ ಒಪ್ಪಿಕೊಳ್ಳುವುದಿಲ್ಲ ಕಾರಣ ನೋಡಿ. ಮತ್ತೆ ಹಾಗಾದ್ರೆ ಏನು ಹೇಳಬೇಕು? ಹೇಳ್ತಾನೆ ಬಲಜ್ಯೇಷ್ಠಂ ಅಂತಾನೆ. ಬಲಜ್ಯೇಷ್ಠಂ ಸ್ಮೃತಂ ಕ್ಷತ್ರಂ ಮಂತ್ರಜ್ಯೇಷ್ಠಾ ದ್ವಿಜಾದಯ ಧನಜ್ಯೇಷ್ಠಾ ಸ್ಮೃತಾ ವೈಶ್ಯಾ ಶೂದ್ರಾಸ್ತು ವಯಸ್ಸಾಧಿಕಾ. ದೊಡ್ಡವರು ಯಾರು, ಯಾರಿಗೆ ದೊಡ್ಡ ಸ್ಥಿತಿ ಉಂಟು ಅಂತ ಹೇಳಬೇಕಾದ್ರೆ ಹೀಗೆ ಉಂಟು ಅಂತಾನೆ. ನೀವು ನಮ್ಮಲ್ಲಿ ಬಿಡಿ, ಕರ್ಣ ಅಂತೂ ಹೇಳುತ್ತಾನೆ, ವೇದವ್ಯಾಸರು ಹೇಳಿದ್ದ. ಕ್ಷತ್ರಿಯರಲ್ಲಿ ಶ್ರೇಷ್ಠರು ಯಾರು ಅಂತ ಕೇಳಿಕೊಂಡ್ರೆ ವರ್ಷಾದವರಲ್ಲ, ದುಡ್ಡಿದ್ದವರಲ್ಲ, ಸಂಬಂಧಿಗಳಾಗಿ ನಿಂತವರಲ್ಲ, ಹಣ್ಣು ಹಣ್ಣಾದ ತಕ್ಷಣ ಪಕ್ವತೆ ಬಂದ ತಕ್ಷಣ ಅಲ್ಲ. ಮತ್ತು ನಿಜವಾಗಿ ಯಾರಿಗೆ ಬಲ ಇದೆ, ತಾಕತ್ತಿದೆ, ಅವರು ಶ್ರೇಷ್ಠ. ಇದು ಹಿಂದೆ ಭೀಮಸೇನನು ಹೇಳಿದ್ದ ಹಾಗೆ ದ್ಯೂತ ಪರ್ವದಲ್ಲಿ ಬಂದಾಗ ಮಾತಾಡಿದ್ದ. ಹೇ ದಾಸರು ನೀವು ನಿರ್ಗತಿಕರು, ಏನು ಆಗದವರು, ಷಂಡರು ಹೇಳುವಾಗ, ಧರ್ಮರಾಜನನ್ನು ಬೈಲಿಕ್ಕೆ ಹೇಳುವಾಗ ಭೀಮಸೇನ ಎದ್ದು ನಿಂತಿದ್ದ. ನಾನು ಧರ್ಮರಾಜನನ್ನು ನಿಂದಿಸುವುದಿಲ್ಲ, ನಾವು ಕ್ಷತ್ರಿಯರು, ಬಲಜ್ಯೇಷ್ಠವನ್ನು ಜ್ಯೇಷ್ಠ ಅಂತಾರೆ, ಧರ್ಮರಾಜ ಎಲ್ಲರಿಗೂ ಜ್ಯೇಷ್ಠ ಮಾನ್ಯ. ನಾನು ಅಲ್ಲ ಅಂತ ಹೇಳುವವರನ್ನು ಕಾಲಡಿಯಲ್ಲಿಗೆ ಹೊಸಕಿ ಹಾಕ್ತೇನೆ ಅಲ್ಲ ಹೇಳಿ ಅಂದ. ಮೃದ್ನಾಮಿವಹ ಪಾದತಲೆಯನ್ನು ಸರ್ವಂ ಅಂತಾನೆ, ನಿಮ್ಮನ್ನು ಕಾಲಡಿಯಲ್ಲಿ ಹಾಕಿ ಹೊಸಕಿ ಹಾಕ್ತೇನೆ. ಬಲಜ್ಯೇಷ್ಠ ಕ್ಷತ್ರಿಯರಲ್ಲಿದೆ, ನನ್ನ ಅಣ್ಣ ಜ್ಯೇಷ್ಠ ನನಗೆ, ಅವನು ಮಾನ್ಯ, ನಿಮಗೆಲ್ಲರಿಗೂ ಅವನು ಮಾನ್ಯ, ಅಲ್ಲ ಆದರೆ ಹೇಳಿ ಅಂದ. ಭೀಷ್ಮ ಕೈಯಲ್ಲಿ ಹಿಡಿದು ನಿಲ್ಲಿಸ್ತಾನೆ ಭೀಮನನ್ನು. ಅದು ಹೌದು, ಸತ್ಯವೇ, ನೀನು ಕಾಲಡಿಯಲ್ಲಿ ಹಾಕೋದು ಬೇಡ ಯಾರನ್ನು, ನಾವೇ ಕಾಲಡಿಗೆ ಬೀಳ್ತೇವೆ. ಧರ್ಮರಾಜ ಅಣ್ಣ ಅನ್ನೋದರಲ್ಲಿ ಯಾರಿಗೂ ಸಂಶಯ ಇಲ್ಲ, ಮುಗಿಯಿತು, ಒಂದೇ ಗೆರೆ ನಿಲ್ಲಿಸಿಬಿಟ್ರು ಅಂದ. ಬಲಜ್ಯೇಷ್ಠ ಕ್ಷತ್ರಿಯರು ಎನ್ನುವುದು ಸರಿ. ಭೀಷ್ಮರು ಮತ್ತೊಂದು ಕಡೆಯಲ್ಲಿ ಇದನ್ನು ಮಾತ್ರ ಹೇಳಿದರು, ಇದು ಭೀಮನ ವಾಕ್ಯ ಆಯಿತು. ರಾಜಸೂಯಕ್ಕೆ ಬಂದಾಗ ಭೀಷ್ಮರು ಹೇಳುತ್ತಾರೆ, ಕೃಷ್ಣನಿಗೆ ಮನ್ನಣೆ ಕೊಟ್ಟಾಗ ಶಿಶುಪಾಲ ಅಡ್ಡಸ್ವರ ಎತ್ತಿದಾಗ ಹೇಳುತ್ತಾರೆ, ಏನೀಗ ಏನು, ಯಾರಿಗೆ ಸನ್ಮಾನ ಮಾಡಬೇಕು, ಕ್ಷತ್ರಿಯರ ರಾಜಸೂಯ ಅಲ್ವಾ, ಕ್ಷತ್ರಿಯರಲ್ಲಿ ಶ್ರೇಷ್ಠ ಯಾರು, ಬಲಜ್ಯೇಷ್ಠ ಶ್ರೇಷ್ಠ, ಕೃಷ್ಣನಿಗಿರುವಷ್ಟು ಬಲ ಇನ್ಯಾರಿಗುಂಟು ಹೇಳು, ಸನ್ಮಾನ ಮಾಡುವವರಿಗೆ. ನಾನು ಕೃಷ್ಣನಿಗೆ ಬಲಜ್ಯೇಷ್ಠವನ್ನು ಮಾತ್ರ ನೋಡಿಲ್ಲ, ಅವನಿಗೆ ಬ್ರಾಹ್ಮಣರಲ್ಲಿರಬೇಕಾದ ಶಾಸ್ತ್ರಜ್ಯೇಷ್ಠವನ್ನು ನೋಡಿದ್ದೇನೆ, ವಿದ್ಯಾಜ್ಯೇಷ್ಠವನ್ನು. ಅಂದ ಕೃಷ್ಣನಲ್ಲಿ ಶಸ್ತ್ರವೂ ಶಾಸ್ತ್ರವು ಎರಡು ಶ್ರೇಷ್ಠವಾಗಿಯೇ ಇದೆ. ಅದರಿಂದ ಬ್ರಾಹ್ಮಣರಲ್ಲಿಯೂ ಮನ್ನಣೆ ಅವನಿಗೆ ಇದೆ, ಕ್ಷತ್ರಿಯರಲ್ಲಿಯೂ ಮನ್ನಣೆ ಇದೆ. ಇನ್ನೇನಾಗಬೇಕು, ಇನ್ಯಾನ ಕರಿಬೇಕು ಅಂದರೆ, ಕ್ಷತ್ರಿಯರನ್ನು ಬಿಟ್ಟು ರಾಜಸೂಯದಲ್ಲಿ ಬ್ರಾಹ್ಮಣರಿಗೆ ಮರ್ಯಾದೆ ಕೊಡಲಿಕ್ಕೆ ಪರಶುರಾಮನನ್ನು ಕರೆಯುವ ಅಂದರೆ, ವೇದವ್ಯಾಸನ ಕರೆಯುವ ಅಂದರೆ, ಸ್ವಯಂ ಕೃಷ್ಣನಲ್ಲಿ ಎರಡು ಉಂಟಲ್ಲ. ಇದು ಕ್ಷತ್ರಿಯರ ರಾಜಸೂಯ ಆದ್ದರಿಂದ ಪರಶುರಾಮನನ್ನು ಕೊಡುವುದು ಕಷ್ಟ, ವೇದವ್ಯಾಸನ ಕರೆಯುವುದು ಆಗಲಿಕ್ಕಿಲ್ಲ. ಆದ್ದರಿಂದ ಅವರಿಬ್ಬರನ್ನು, ಒಬ್ಬರೇ ಆಗಿದ್ದರೆ ಅವರಿಬ್ಬರನ್ನು ಬಿಡಲಿಕ್ಕೆ ಕಾರಣ ಇದು ಕ್ಷತ್ರಿಯರ ರಾಜಸೂಯದಲ್ಲಿ. ನಮ್ಮಲ್ಲಿ ಯಾರಿಲ್ಲೋ ಕೇಳಬೇಡಿ, ನಮ್ಮಲ್ಲಿ ಬಲಜ್ಯೇಷ್ಠರು ಶಾಸ್ತ್ರಶ್ರೇಷ್ಠರು, ಕೃಷ್ಣ ಇದ್ದಾನೆ, ಮಾಡಿದ್ದೇನೆ. ಯಾರಿಗಾದರೂ ವಿರೋಧ ಉಂಟಾದರೆ ಮಾಡಿ ಮುಗಿಸುವ. ಅದರಿಂದ ಬಲಜ್ಯೇಷ್ಠವನ್ನು ಕ್ಷತ್ರಿಯರಲ್ಲಿ ಭೀಷ್ಮನು ಹೇಳಿಬಿಟ್ಟಿದ್ದ, ಯಾರು ಎದುರಿಲ್ಲ ಅಂತಾನೆ ಕೃಷ್ಣನಿಗಾಗುವಾಗ. ಇಡೀ ಜಗತ್ತು ಒಟ್ಟಾದರೂ ಸಾರತಃ ಜಗತಕೃಷ್ಣ ಅತಿರಿಕ್ತೋ ಜನಾರ್ದನ ಅಂತ, ಇಡೀ ಜಗತ್ತಿಗಿಂತ ಮಿಗಿಲಾಗಿ ಬಲಮಭ್ಯತಿಕಂ ಅಂತಾನೆ, ಬಹಳ ಅತ್ಯಂತ ಬಲಿಷ್ಠನಾದ ಕೃಷ್ಣ ಇದ್ದಾನೆ ಅಂತ. ವೇದಾಂತ ವಿಜ್ಞಾನಂ, ಕೃಷ್ಣನಲ್ಲಿ ಅನಂತವಾದಂತಹ ಚಿಂತನೆ ಜೊತೆಯಲ್ಲಿ ಬಲಂಚ ಅಭ್ಯದಿಕಂ, ಅತ್ಯಂತ ಶ್ರೇಷ್ಠವಾದ ಬಲ ಎರಡೂ ಸಹ ಕೃಷ್ಣನಲ್ಲಿ ಇರಲಿಕ್ಕೆ ಹೋಗಿ ನಾನು ಅಗ್ರಭೂಜಿಗೆ ಅರ್ಹ ಅಂದೆ ಅಂತ. ಇಲ್ಲಿ ಮತ್ತೆ ಕರ್ಣ ಹೇಳ್ತಾನೆ, ಬಲಜ್ಯೇಷ್ಠ ಬಲಜ್ಯೇಷ್ಠಂ ಕ್ಷತ್ರಂ ಅಂತ ಸ್ಮೃತಂ ಅಂತ. ನಿಜವಾಗಿ ಕ್ಷತ್ರಿಯರು ಅಂದರೆ ಶ್ರೇಷ್ಠ ಬಲವುಳ್ಳವರು. ಹಾಗಾದರೆ ಬ್ರಾಹ್ಮಣರು ಏನು? ಬ್ರಾಹ್ಮಣರು ಅಂದವರು ಯೋಚನೆ ಮಾಡಬೇಕಾದ, ಅವರು ರೆಸ್ಲಿಂಗ್ ಮಾಡೋದು, ಕಬಡ್ಡಿ ಆಡುವುದು, ಎಣ್ಣೆ ಹಚ್ಚಿಕೊಂಡು ಮಸಾಜ್ ಮಾಡಿಕೊಳ್ಳುವುದು, ಇದ್ದದ್ರಲ್ಲೆಲ್ಲ ತಿಕ್ಕಿಸಿಕೊಳ್ಳೋದು, ಗಟ್ಟಿಮುಟ್ಟು, ಕೊನೆಗೆ ಹೇಳೋದು ಮದ್ದುಆಚಾರನ್ನು. ಮದ್ದುಆಚಾರ ನೋಡಿ ಕಮ್ಮಿ ಇದ್ರ, ಎಷ್ಟು ಚೆನ್ನಾಗಿ ವ್ಯಾಯಾಮ ಮಾಡ್ತಿದ್ರು. ಸಹಜವಾಗಿ ಗಾಳಿ ಎಳ್ಕೊಂಡು ಗಟ್ಟಿಯಾದದ್ದು ಮದ್ದುಆಚಾರ, ಇವರು ಸಮ ತಿಂದು ಇನ್ನೊಬ್ಬರಿಗೆ ಗಾಳಿ ಹಿಡಿದು ಗಟ್ಟಿಯಾದದ್ದು ಪ್ರಯೋಜನ ಏನುಂಟು? ಅದನ್ನು ಇನ್ನೊಬ್ಬರನ್ನು ತೋರಿಸಿ ನಾವು ಒಂದು ಗುಣವನ್ನು ದೊಡ್ಡದು ಮಾಡಬಾರದು. ಆ ಕಾಲದಲ್ಲಿದ್ದ ಕಳ್ಳರ ಭಯ, ಆದ್ದರಿಂದ ಶಿಷ್ಯರಲ್ಲಿ ಇರಬೇಕಾಗಿರತಕ್ಕಂತಹ ಮಾನಸಿಕ ಸ್ಥೈರ್ಯ, ಅದಕ್ಕೆ ದೈಹಿಕವಾದ ಗಟ್ಟಿತನ, ತಿಂದು ಅಲ್ಲ. ಅದಕ್ಕೋಸ್ಕರ ಮಧ್ವಾಚಾರ್ಯರು ಏನು ಮಾಡ್ತಿದ್ರು, ವಿದ್ಯಾರ್ಥಿಗಳಿಗೆ ತನ್ನ ಶಿಷ್ಯರಿಗೆ ಎಲ್ಲ ಬಹಳಷ್ಟು ಚೆನ್ನಾಗಿ ತಿನ್ನಿಸ್ತಿದ್ರು. ಅದು ಗೆರೆ ಇಲ್ಲ, ಅಂಗಸಾಧನೆ ಮಾಡಿಸ್ತಿದ್ದದ್ದು ಗೆರೆ ಇಲ್ಲ. ಅವರು ಚೆನ್ನಾಗಿ
ಮಾನಸಿಕವಾದ ಸ್ಥೈರ್ಯಕ್ಕೋಸ್ಕರ ದೇಹದ ಮೇಲೆ ಬಿಗಿತವನ್ನು ಸಾಧಿಸಬೇಕೆಂದು ತಪಸ್ಸು ವ್ರತ ನಿಯಮ ಉಪವಾಸ ಮಾಡುವುದರಿಂದ ಶರೀರ ದುರ್ಬಲ ಆಗುವುದಿಲ್ಲ. ಮನಸ್ಸು ದುರ್ಬಲ ಆದಾಗ ಇವತ್ತು ಏಕಾದಶಿಯಿಂದ ಬೆಳಿಗ್ಗೆ ಎದ್ದಾಗಲೇ ಸಂಕಲ್ಪ ಶುರು ಮಾಡಿದರೆ ಸಂಜೆ ಆಗುವಾಗ ಪೂರ ಬಾಡಿರ್ತದೆ. ಇವತ್ತು ಏಕಾದಶಿ ಆದ್ರೇನು, ಮೊನ್ನೆ ಏಕಾದಶಿ ಬಂದಾಗೆ ಅಂತ ಇಟ್ಕೊಂಡ್ರೆ ಗಟ್ಟಿ ಆಗ್ತದೆ, ಮರುದಿನ ಏಕಾದಶಿಗೂ ರೆಡಿ ಆಗ್ತಾನೆ. ಮತ್ತೇನು ಹಿಂದಿನಾಗಿ ಇವತ್ತು ಅಂದಾಗ ಅಳುವುದೇನುಂಟು? ಯಾವುದಿಲ್ಲ. ಪ್ರತಿಯೊಂದು ಕಡೆಯಲ್ಲಿ ಒಮ್ಮೆ ಜ್ವರ ಬಂದಾಗ, ಬೆವರಿದ್ದಾಗ, ಮಲಗಿದ್ದಾಗ, ಮತ್ತೆ ಎಚ್ಚರಾದ ನಂತರ, ಮಗದೊಮ್ಮೆ ಒಂದೊಮ್ಮೆ ಜ್ವರ ಬಂದರೂ ಹೆದರುದೇನು ಬಂತು, ಹಿಂದೆ ಬಂದಿದೆ ಅಲ್ವ ಜ್ವರ, ಹಾಗೆ ಅಲ್ವ, ಅಷ್ಟೇ ಅಲ್ವ, ಮಲಗುದು ಹೇಳುದು ಆಯ್ತಲ್ಲ. ಮತ್ತೇನು ರೋಗಕ್ಕಾಗಲಿ ಪ್ರಸವಕ್ಕಾಗಲಿ ಹೆರಿಗೆ ಅದಕ್ಕೇನಾಗಬೇಕು? ಒಮ್ಮೆ ಇರುತ್ತ ಎತ್ತಾಯ್ತಲ್ಲ, ಮತ್ತೊಮ್ಮೆ ಇರುವುದಾಗಿ. ಎಲ್ಲ ಧರ್ಮಗಳು ಹೀಗೆ ನಿಯಮಿತವಾಗಿ ನಡೆಯುವುದರಿಂದ ಯಾವ ಋಷಿಗಳು ಕಾಡಿನಲ್ಲಿ ಕೂತಾಗ ಮಳೆ ಅಂತ ವರ್ಷನ್ ತಮ್ಮ ನಿಂದ್ಯ ತದ್ವ್ರತಂ ತಪನ್ ತನ್ನನಿ ಸೆಕೆ, ಹೌದು ಸೆಕೆ, ಏನಾಯಿತು ಸೆಕೆ ಆದರೆ ನೆಲ ಬಿಸಿ ಆದರೆ ಒಳ್ಳೆ ಬೀಜ ಆಗಿದ್ದು ಮಳೆ ಬಂದಾಗ ಚೆನ್ನಾಗಿ ಫಸಲು ಹೊರಗೆ ಬರುತ್ತೆ. ಇಲ್ಲಾದರೆ ನಾವು ಯಾವತ್ತು ನೋಡಿ 24 ಗಂಟೆ ACಯಲ್ಲೇ ಕೂತರೆ ಯಾವ ಕಾಲದಲ್ಲಿ ನಮ್ಮ ಆರೋಗ್ಯ ಒಳ್ಳೆಯದಾಗುವುದಿಲ್ಲ, ಸಾಧ್ಯವೇ ಇಲ್ಲ. ಹೊರಗೆ ತೆರೆದುಕೊಂಡಾಗಲೇ ಆರೋಗ್ಯ ಚೆನ್ನಾಗಿ ಆಗುವರು ಹೇಳ್ತಾರೆ. ಇಡೀ ದಿನ ACಯಲ್ಲಿ ಇರ್ತೀರಾ, ಸ್ವಲ್ಪ ಹೊರಗೆ ಹೋಗಿ ಬನ್ನಿ, ಆರೋಗ್ಯ ಚೆನ್ನಾಗಿ ಆಗುತ್ತೆ, ಆಸ್ಪತ್ರೆ ಬರೋದು ನಿಲ್ಲುತ್ತೆ ಅಂತಾರೆ. ಆಸ್ಪತ್ರೆಗೂ ACಯಲ್ಲಿ ಓಡಿದರೆ, AC ಆಸ್ಪತ್ರೆಯಲ್ಲೇ ಮಲಗಿ ಬಂದರೆ ರೋಗ ಯಾವ ಕಾಲದಲ್ಲಿ ಬಿಟ್ಟು ಬರುವುದಿಲ್ಲ ಅವರನ್ನು, ಮನೆ ಬಂದಾದರೂ ಅಲ್ಲಿ ಮಲಗಿಸ್ತದೆ. ಅದರಿಂದ ಹೊರಗೆ ಬಂದಾಗಾದರೂ AC ಬಿಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದ ನೀವು, ಹೊಸ ವಾತಾವರಣಕ್ಕೆ ತೆರೆದುಕೊಳ್ಳಿ ಅಂದರೆ ತಪನ್ ತನ್ನನಿಂದ್ಯ ಅಂತಂದು ಎಷ್ಟು ಚೆನ್ನಾಗಿ ಹೇಳುತ್ತಾರೆ. ಅದನ್ನ ಕಾಡಿನಲ್ಲಿ ಋಷಿಮುನಿಗಳು ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು ನೆಲದಡಿಯ ಕಂದಮೂಲಗಳಲ್ಲಿ ನೀರಿನಲ್ಲಿ ಅಲ್ಲಿನ ಮಳೆಯಲ್ಲಿ ಅಲ್ಲಿಯ ಬಹಳ ಸುಂದರವಾದ ಎಲೆಯಲ್ಲಿ ಎಷ್ಟು ಚೆನ್ನಾಗಿ ಬದುಕುವುದಿಲ್ಲ ಅಂತಾರೆ, ಎಷ್ಟು ಗಟ್ಟಿಯಾಗಿಲ್ಲ ಅಂತಾರೆ. ಅಂಥ ಗಟ್ಟಿತನವನ್ನು ಅವರು ಶಿಷ್ಯರಿಗೆ ಕೊಟ್ಟದ್ದು ಹೊರತು ಗಟ್ಟಿಮುಟ್ಟಾಗಿ ದಪ್ಪ ಬೆಂಜಣದಲ್ಲಿ ಊಟ ಮಾಡಿ ಮೊಸರು ತುಂಡಾಗದಂತೆ ತಿಂದು ದೇಹವನ್ನು ಬೆಳಗಿಸಿಕೊಳ್ಳಿ ಅಂತ ದಿನಕ್ಕೆ 2 ಕುಡ್ತೆ ತುಪ್ಪ ಖಾಲಿ ಮಾಡಲೇಬೇಕು ಅಂತ ಹೇಗಾದರೂ ಮಾಡಿ, ಕಿವಿಗಾದರೂ ಸುರಿದು ಬಾಯಲ್ಲಿ ಹೋಗದಿದ್ದರೆ, ಏ ಇದು ಎಂದ ವಿಚಿತ್ರ. ದ್ವಾತ್ರಿಂಶತ್ತು ಅಂದದ್ದಲ್ಲ, 32 ತುತ್ತು ಯತಿಗಳಿಗಂದಾಗ ಅದು ಭಿಕ್ಷಾಚರಣೆಯಲ್ಲಿ ಎಂಥ ಅದ್ಭುತವಾದಂಥ ಬದುಕಾಗಿತ್ತು. ಆಗ ಅದನ್ನು ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ, ಇನ್ಯಾವುದೋ ಒಂದನ್ನು ನೋಡಿಕೊಂಡು ಹಾರಾಡ್ತೇವೆ. ಇದನ್ನು ಉಲ್ಲೇಖ ಮಾಡ್ತಾರೆ ಅವರು, ಕೂತ್ಕೊಂಡು ಬಹಳ ಸುಂದರವಾಗಿರುತ್ತೆ ಅದು. ಆದ್ದರಿಂದ ಮಂತ್ರಶ್ರೇಷ್ಠಾ ದ್ವಿಜಾತಯ ಅಂದರು. ನಿಮ್ಮ ದೈಹಿಕವಾದಂಥ ಬಲ, ವ್ಯಾಯಾಮ, ಗರಡಿ, ಸಾಧನೆ, ಅಂಗವರ್ಧನ, ಇದರಿಂದೆಲ್ಲ ಆಗುವುದಲ್ಲ ಅಂದ. ಬ್ರಾಹ್ಮಣರ ಬ್ರಾಹ್ಮಣ್ಯ ಎನ್ನುವುದು ಮಂತ್ರದಿಂದ ಅಂದ, ಚಿಂತನೆಯಿಂದ, ಮಾತಿನ ಸಾಮ್ರಾಜ್ಯದಿಂದ, ಶಾಸ್ತ್ರದ ಮನನದಿಂದ, ಮಥನದಿಂದ. ಬಹಳ ಅದ್ಭುತವಾದಂಥ ಶಬ್ದ ಆಗ್ತಾನೆ ಅವನು, ಮಂತ್ರ ಶಬ್ದ ಆಗ್ತಾನೆ ನೋಡಿ. ವಿದ್ಯೆ ಅಂತ ಹೇಳೋದಿಲ್ಲ, ಜ್ಞಾನ ಅಂತ ಹೇಳೋದಿಲ್ಲ, ಮೌನ ಅನ್ನೋದಿಲ್ಲ, ತಪಸ್ಸು ಅನ್ನುವುದಿಲ್ಲ, ಧರ್ಮ ಅನ್ನುವುದಿಲ್ಲ, ವ್ರತ ಅನ್ನುವುದಿಲ್ಲ. ಎಂಥ ಶಬ್ದ ಹಾಕದೆ ಮಂತ್ರಶ್ರೇಷ್ಠ ದ್ವಿಜಾತಯ ಅಂತಾರೆ. ಒಂದೇ ಕಡೆ ಬರತಕ್ಕಂಥ ಮಾತುಗಳು ಇವು. ಮತ್ತೆ ಬ್ರಾಹ್ಮಣನ ಶ್ರೇಷ್ಠ ಹೇಳುವುದು ಎಲ್ಲಿಂದ ಕೇಳಿದರೆ, ಅವನ ಮುಪ್ಪುರಿಗೊಂಡ ಮಂತ್ರಪ್ರಾಯವಾದ ಅಧ್ಯಯನದ ಮೂಟೆಯಿಂದ ಹೊರಗೆ ಬಂದ ಮಾತಿನ ಸಾಮ್ರಾಜ್ಯದಿಂದ ಅಂತಾನೆ. ಮಂತ್ರ ಅಂದರು ದೇವರ ಜೊತೆಯಲ್ಲಿ ಮಾತಾಡಿದ ದೊಡ್ಡದಾಗಿರತಕ್ಕ ಆರಾಧನೆಯಿಂದ ಅಂತ, ಮತ್ರೀ ಗುಪ್ತ ಭಾಷಣ ಅಂತ. ಎಷ್ಟು ದೇವರ ಬಗ್ಗೆ ಮಾತಾಡಿದ್ದಿ ಅಂತಾನೆ, ಎಷ್ಟು ದೇವರ ಹತ್ತಿರದಲ್ಲಿ ಮಾತಾಡಿದೆ, ಜನರ ಹತ್ತಿರದಲ್ಲಿ, ದೇವರ ಹತ್ತಿರದಲ್ಲಿ. ಮಂತ್ರ ಅಂದರೆ ಅದು ಅರ್ಥ, ಬಹಳ ಸುಂದರವಾದ ಅದ್ಭುತವಾದ ವಿಷಯ ಮಂತ್ರಶ್ರೇಷ್ಠ ದ್ವಿಜಾತಯ ಅಂತ. ಮತ್ತು ಹೇಳುತ್ತಾನೆ ಒಂದೊಂದು ಮಂತ್ರಗಳಲ್ಲಿ ಕಾಣತಕ್ಕಂತಹ ಲಾಭಗಳು. ಮನನ ಮಾಡುವುದರಿಂದ ರಕ್ಷಣೆ ಮಾಡತಕ್ಕ ಭಗವಂತ ಕಾಣಬೇಕು. ಮಂತ್ರ ಅಂದರೆ ಮನನಾತ್ರಾಯತೆ ಅಂತ. ಭಗವಂತನ ಅನೇಕ ಚಿಂತನೆಗಳನ್ನು ಹೊಸದಾಗಿ ಮಾಡ್ತಾನೆ, ಅದಕ್ಕೆ ಸಾಧನೆ, ಸಾಧನೆ ಅದು ಮಂತ್ರ. ಅವನಲ್ಲಿರತಕ್ಕ ಸಾಧನಿ, ಉಪಯೋಗಕ್ಕೆ ಬೇಕಾಗಿರೋ ಸಲಕರಣೆ ಅದು ಮಂತ್ರ. ಮಂತ್ರದ ಮಾಧ್ಯಮದಲ್ಲಿ ಭಗವಂತನ ದರ್ಶನ, ತ್ರಾಣಕರ್ತನ ದರ್ಶನ, ರಕ್ಷಕನ ದರ್ಶನ. ಇವನ ರಕ್ಷಣೆ ಮಾಡುವನು, ದೇವರನ್ನು ನೋಡಬೇಕಾದ್ದು ಸ್ಥಿತಿಕರ್ತನನ್ನಾಗಿ ಮೊದಲು ಇರುವಂಥದ್ದು ಅದು. ನನ್ನ ರಕ್ಷಣೆ ಮಾಡುವ ಅಂದರೆ ಓಂಕಾರದ ಅರ್ಥ ಅದು, ಪ್ರಣವದ ಅರ್ಥ ಅವ ರಕ್ಷೆ ಅಂತ. ಓಂ ಅಂದರೆ ರಕ್ಷಣೆ ಮಾಡುವವನು. ಆದ್ದರಿಂದ ತ್ರಾಣಕರ್ತ ಅಂದರೆ ಮಂತ್ರದ ಆಚೀಚೆಯಲ್ಲಿ, ಮಂತ್ರದಲ್ಲಿ ಪರಿಪೂರ್ಣವಾಗಿ ನೆಲೆ ನಿಂತಿರತಕ್ಕಂತಹ ಪ್ರಾಣ, ಭಗವಂತನ ಅಪೂರ್ವವಾಗಿರತಕ್ಕಂಥ ಒಳಗೆ ಚೇಷ್ಟೆ ಮಾಡತಕ್ಕಂಥ ರೂಪ, ಆ ಪ್ರಣವದಲ್ಲಿ ಮನನ ಮಾಡತಕ್ಕ ಚಿಂತನೆ ಅಂತ. ಬಹಳ ಸುಂದರವಾದಂತಹ ಅನುಸಂಧಾನವನ್ನು ಕೊಡಲಿಕ್ಕೋಸ್ಕರ ಮಂತ್ರಶ್ರೇಷ್ಠ ಅಂತ. ಒಂದು ಉದಾಹರಣೆ ಸುಮ್ಮನೆ, ನರಸಿಂಹ ಜಯಂತಿ ಆದ್ದರಿಂದ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ದೇವರು ಕಂಬದಿಂದ ಹೊರಗೆ ಬಂದ, ಯಾಕೆ ಅಂದರೆ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತ, ತನ್ನ ಪ್ರಹ್ಲಾದ ಹೇಳಿದ ಮಾತು ಸತ್ಯ ಮಾಡಬೇಕು ಅಂತ. ಇದು ಒಂದು ಅಂಶ. ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ, ತನ್ನ ಆತ್ಮನಃ ಅಂತರ್ಯಾಮಿಯಾದ ಶಕ್ತಿಯು, ಆತ್ಮನಃ ಅಂತರ್ಯಾಮಿ ಶಕ್ತಿಯದು.
ಅದನ್ನು ಎಲ್ಲ ಕಡೆ ಉಂಟು ಅಂತ ತೋರಿಸಿದೆ. ವ್ಯಾಪ್ತಿಂಚ ಭೂತೇಶು ಅಖಿಲೇಶು, ಸಮಸ್ತ ಭೂತಗಳಲ್ಲಿ ಅಂದರೆ ಪಂಚಭೂತಗಳಲ್ಲಿ. ಇದು ಕಂಬ, ಕಬ್ಬಿಣದ್ದು ಅಂತ ಹೇಳಿದ್ದೆ, ನೆನಪಿರಬೇಕು ನಿಮಗೆ. ಹಾಗೆ ಕಂಬದಲ್ಲಿ ಒಂದೊಂದು ವಸ್ತು ಇದು ಲೋಹ ಆಯ್ತದ್ದು. ಹಾಗೆ ಪಂಚಭೂತಗಳಲ್ಲಿ ಭಗವಂತನ ವ್ಯಾಪ್ತಿ, ತದಾತ್ಮಕವಾಗಿ ತದ್ರೂಪದಲ್ಲಿ ಅಂತರ್ಯಾಮಿಯಾಗಿ ಅದೃಶ್ಯತ, ದೇವರು ಕಾಣಿಸಿಕೊಳ್ಳುತ್ತಾನೆ ಎನ್ನುವ ಚಿಂತನೆ. ಅತ್ಯದ್ಭುತ ರೂಪಂ, ಅದು ಮಾತ್ರ ಹೇಳಲಿಕ್ಕಾಗುವುದಿಲ್ಲ, ಯಥೋ ವಾಚೋ ನಿವರ್ತಂತೆ ಅಂತ. ಅತ್ಯದ್ಭುತ ರೂಪ ಉದ್ವಹನ್ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ. ಅದು ಮನುಷ್ಯ ಕೋಟಿಯಲ್ಲಿ ಬರುವುದಿಲ್ಲ, ಅದು ಪ್ರಾಣಿ ಪ್ರಪಂಚದಲ್ಲಿ ಕಾಣುವುದಿಲ್ಲ. ಹೀಗೆ ಐದು ವಸ್ತುಗಳಿಂದ ಹೇಳಿದ್ದದನ್ನು ಭಗವಂತನ ಚಿಂತನೆ, ಅದ್ಭುತವಾದ ಚಿಂತನೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಮೃತ್ಯುನ್ ನಮಾಮ್ಯಹಂ ಅಂತ. ಹೀಗೆ ದಶ ಪದಗಳಿಂದ ಈ ಐದು ವಿಶೇಷಣಗಳನ್ನು ಚಿಂತನೆ ಮಾಡಿತ್ತು. ಇದು ಮಂತ್ರ, ಮನನಾತ್ ರಾಯತೆ ಎಂದು ಮಂತ್ರಶ್ರೇಷ್ಠ ಅಂತ. ಉಗ್ರಂ ವೀರಂ ಅಂತ ಹೇಳುವ ಮೂಲಕ ಭಗವಂತನನ್ನು ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ಅಂತ ತೋರಿಸಲಿಕ್ಕೆ ಬಂದದ್ದು ಅಂತ ತೋರಿಸಿಕೊಟ್ಟು, ಎರಡನೆಯದರಲ್ಲಿ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ಮಹಾವಿಷ್ಣುಂ ಜ್ವಲಂತಂ ಅಂತ, ಎಲ್ಲ ಕಡೆಯಲ್ಲಿ ತುಂಬಿದ್ದಾನೆ, ತುಂಬಿ ತನ್ನನ್ನು ತೋರ್ಪಡಿಸಿದ್ದಾನೆ ಅಂತ. ಜ್ವಲಂತ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಅದೃಶ್ಯತ, ಕಾಣ್ತಾನೆ, ಸರ್ವೋತ್ತಮನಾಗಿಯೇ ಕಾಣ್ತಾನೆ, ಎಲ್ಲ ಕಡೆಯೂ ಕಾಣ್ತಾನೆ. ದೇವರು ಕಾಣದ ಸಂಗತಿಯಲ್ಲ, ನೀವು ಎಲ್ಲಿಂದ ನೋಡಬೇಕು? ನಮ್ಮ ಪುರಸ್ತಾದದ ಪೃಷ್ಠತಸ್ಥೆ ದೇವರು ಎಲ್ಲಿ ಕಾಣುವುದಿಲ್ಲದೆ ಹೇಳಿ. ಅದೃಶ್ಯತ ಅತ್ಯದ್ಭುತ ರೂಪ ಉದ್ವಮ ಹೇಳಿದ್ದಕ್ಕೋಸ್ಕರ ಅವರು ಭಾಳ ಚೆನ್ನಾಗಿ ಹೇಳ್ತಾನೆ. ವಿಶ್ವತೋಮುಖಂ ಜ್ವಲಂತಂ ನೃಸಿಂಹಂ ಭೀಷಣಂ ಅತ್ಯದ್ಭುತ ರೂಪಮದು. ಅದು ಮನುಷ್ಯರನ್ನು ಬಹಳ ಸಂತೋಷಗೊಳಿಸುವುದೌದು, ದುಷ್ಟರನ್ನು ದೂರ ಮಾಡುವುದೌದು, ಸಜ್ಜನರೊಳಗಿತ್ತ ದುಷ್ಟತನವನ್ನು ದೂರ ಮಾಡಲಿಕ್ಕೆ ಅವರಿಗೂ ಭೀಕರವಾಗಿ ಕಾಣುವುದೂ ಹೌದು. ಅದರಿಂದ ಭಯಜನಕ ಜೊತೆಯಲ್ಲಿ ಅತ್ಯಂತ ಅಪ್ಯಾಯಮಾನವಾದದ್ದು. ಛಾಯಾತಪವು ಅಂತ ಹೇಳಿದ ಹಾಗೆ ನೆರಳು ಹೌದು, ಬಿಸಿ ಹೌದದು ಬೇಕಾದ ಹಾಗೆ ಇಬ್ಬರಿಗೂ. ಮೃತ್ಯು ಮೃತ್ಯುಂ ಅಹಂ ಅದು ಕೊನೆಯಿತ್ತು, ನ ಮೃಗಂ ನ ಮಾನುಷ. ಅಹಂ ಅಂದರೆ ಮನುಷ್ಯ ಅಲ್ಲ ಅಂತ. ಹಾ ಅಂದರೆ ಹೇಯವಾದದ್ದು, ಹೇಯವಾದ ಪದಾರ್ಥಗಳು, ಜಡವಾದ ಭೂಮಿಕೆಗಳು, ಈ ಶರೀರಗಳು ಯಾರಲ್ಲಿ ಉಂಟೋ ಅವನು ಹ ಜೀವ. ಅಹಂ ಅಂದರೆ ದೇವರು, ನ ಮಾನುಷ್ಯ ದೇವರಿಗೆ ಹಾನವಾದದ್ದು, ಹೇಯವಾದದ್ದು, ಪ್ರಾಕೃತವಾದದ್ದು, ಬಿಡುವಂಥದ್ದು, ತ್ಯಾಜ್ಯವಾದದ್ದು, ಸುಡುವಂಥದ್ದು, ಯಾವ ಧರ್ಮಗಳ ಸಂಪರ್ಕವೂ ಇಲ್ಲ. ಆದ್ದರಿಂದ ಭಗವಂತನ ಮಾನುಷ್ಯಂ, ನ ಮೃಗಂ ಮತ್ತೆ ಅವನು. ಮೃತ್ಯು ಮೃತ್ಯು, ಮೃ ಅಂದರೆ ಮರಣ, ಮೃಗ ಮೃತಿಂ ಗಚ್ಚತಿ ಅಂತ, ಮೃಗ ಅಂದರೆ ಸಾಯುವಂಥದ್ದು ಅಂತ. ನ ಮೃಗ ದೇವರು ಸಾಯುವಂಥದ್ದು ಅಲ್ಲ, ಮೃತ್ಯು ಮೃತ್ಯು. ಸಾಯದಾಚಿವನು ಸಾವಿಗೆ ಸಾವಾದವನು, ಸಾವನ್ನು ಮೆಟ್ಟಿ ನಿಂತವನು, ಯಾವ ಕಾಲದಲ್ಲಿಯೂ ತನಗೆ ಸಾವು ಎನ್ನುವುದು ಯಾವ ಧರ್ಮದಲ್ಲೂ ಇಲ್ಲ, ದೇವರದ್ದು ಏನೂ ನಾಶ ಆಗುವುದಿಲ್ಲ. ಅದು ನ ಮೃಗಂ ನವಾನುಷ್ಯಂ. ಇದು ದಶಪದ ಅಹಮಿತಿ ಅಂತ ಹೇಳಿ ಉಪನಿಷತ್ತು ಹೇಳಿದೆ. ಅಹಮ್ ಅಂದರೆ ನಾನು ಅಲ್ಲ, ನಾನು ನಮಸ್ಕಾರ ಮಾಡ್ತೇನೆ ಹೇಳುವುದಿಲ್ಲ. ನಮಾಮಿ ಶಬ್ದ ಎಂದರೆ ನಾನೊಂದು ಗೊತ್ತಾಗುತ್ತೆ, ಉತ್ತಮ ಪುರುಷ ಪುರುಷ ಪ್ರಯೋಗಾದೇವ ಅಂತಾರೆ. ಮತ್ತು ಅಹಂ ಎಂದರೆ ಅಹೇಯತ್ವಾದ ಅಹಮಂದ ಅಹಮಿತಿ ಅಂತ ಕರೀತಾರೆ ಅದು, ಅದು ಹತ್ತನೆಯ ಪದ ಅಂತ. ಅದು ಸರ್ವನಾಮ ಅಲ್ಲ, ಭಗವಂತನ ನೇಮ್ ಹೆಸರತ್ತು. ಹೀಗೆ ಹತ್ತು ಪದಗಳಿಂದ ಭಗವಂತನ ಐದು ವಿಶೇಷಣಗಳು. ಇದು ಯಾಕೆಂದರೆ ಪಂಚಾಸ್ಯವ ಅವ ಸಿಂಹ ಮೋರೆಯವ ನಾನು ಐದು ಯಾಕೆಂದರೆ ಅವನ ಹಾಗೆ ಪಚ್ ವಿಸ್ತಾರ ಎಂದು ವಿಸ್ತಾರವಾದ ಮೋರೆಯವನು, ಅದ್ಭುತವಾದಂಥ ರೂಪದವನು ಅಂದಿನಂತಹ ಸಿಂಹ. ಇದು ಮಂತ್ರಶ್ರೇಷ್ಠ ಅಂತ. ಮನನದಿಂದ ಭಗವಂತನ ರಕ್ಷಣೆ ರೂಪ ಇದು. ಒಳಗೆ ಕೂತಿರತಕ್ಕ ಹಿರಣ್ಯಕಶಿಪುವಿನ ಅಜ್ಞಾನದ ಸಂಹಾರದೊಂದಿಗೆ ಭಗವಂತನ ಜ್ಞಾನದ ರಕ್ಷಣೆ. ಮತ್ತು ಅವರು ಕೊಳ್ಳೆ ಹೊಡಿಬಾರದು ವೈರಸ್ ಪ್ರಕಾರ ಅಟ್ಯಾಕ್ ಮಾಡಿಬಿಟ್ರೆ, ಮತ್ತೊಮ್ಮೆಯಲ್ಲಿ ಅದು ಜ್ಞಾನನಾಶಿ ಆಗಿ ಹೋದರೆ, ಮತ್ತು ನಿಧಾನಕ್ಕೆ ಈಶ್ವರೋಹಂ ಅಹಂ ಭೋಗಿ ಎಂದು ಶುರು ಮಾಡಿದರೆ, ತಿಂದು ಕೊಬ್ಬಿದಾಗ, ಅಂಗಂ ಸಾಧನೆ ಎಲ್ಲ ಜೋರಾದಾಗ, ನಾನೇ ದೇವರಲ್ವ ಬಲ್ಲಿರೇನೆಲ್ಲ ಎಂದು ಶುರು ಮಾಡಿದರೆ, ವೇಷ ಆಗಿದ್ದು ಕಳಚಲಿಕ್ಕೆ ಇಷ್ಟ ಒಂದು ಸರ್ತಿ ಆಗುತ್ತೆ ಅದು. ವೇಷ ಆಗಿದ್ದ ನಂತರ ಮತ್ತೆ ಕಳಚಲಿಕ್ಕೆ ತೆಗೆಯುವುದಿಲ್ಲ. ವೇಷ ಆಗಿದ್ದಕ್ಕೆ ಜನ ಕೈಕಾಲು ಮುಗಿತಾ ಇದ್ದಾರೆ, ಮತ್ತು ಬಿಟ್ಟರೆ ಎಲ್ಲಿಯಾದರೂ ಗೊತ್ತಾದರೆ ಅಂತ ವೇಷ ಇರಲಿ ಅಂತ. ಹಾಗಿದ್ದ ವೇಷ ನಿರಂತರ ಆಗಲಿ ಅಂತ. ಹಾಗಾಗಿ ಭಗವಂತ ಹಾಗೆ ಮಾಡಬಾರ್ದು ಅಂತೇಳಿ ಮನನಾತ್ರಾಯತೆ ಅಂತ ಚಿಂತನೆಯ ನೆಲೆಯಲ್ಲಿ ನಮ್ಮ ರಕ್ಷಣೆ ಮಾಡಿಕೊಂಡು ನಿರಂತರವಾದ ಕಾಪಾಡುವ ವ್ಯಕ್ತಿ ಮಂತ್ರಶ್ರೇಷ್ಠ. ಹೀಗೆ ಭಗವಂತನ ಮನನದಿಂದ ಆತನನ್ನು ಕಾಣುವ ವ್ಯಕ್ತಿಯಾಗಿರಬೇಕಾದ್ದು ಬ್ರಾಹ್ಮಣ ಧರ್ಮ ಅಂತ ಹೇಳ್ತಾನೆ. ಯಾರು ಕರ್ಣ ಮುಂದುವರಿದಿದ್ದಾನೆ. ಮತ್ತೆ ಮುಂದುವರಿಸಿನ ಪಾಠ ಬರುವ ವಾರದಲ್ಲಿ ಇಲ್ಲ, ಇನ್ನೆಲ್ಲ ಮಂಗಳವಾರದಿಂದ, ನಾಳೆಯಿಂದಲೇ, ಸೋಮವಾರದಿಂದಲೇ ಎಲ್ಲ ಗ್ರಂಥಗಳ ಚಿಂತನೆಗಳು ಪುತ್ತೂರು ದುರ್ಗಾಪರಮೇಶ್ವರ ದೇವಸ್ಥಾನದಲ್ಲಿ ಆಗಲಿಕ್ಕಿದೆ. ಬರುವ ಆದಿತ್ಯವಾರದ್ದು ಆಗಲಿಕ್ಕಿರುವುದರಿಂದ ಮುಂದಿನ ಕರ್ಣನ ಮಾತನ್ನು ಮತ್ತೊಂದು ಮಂಗಳವಾರ 7-8 ತಾರೀಕು ಮಂಗಳವಾರ ಚಿಂತನೆ ಮಾಡುವ. ತಮಗೆಲ್ಲ ವಂದನೆಗಳು. ಶ್ರೀಕೃಷ್ಣಾರ್ಪಣಮಸ್ತು.